ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿ ನಾಥಾಯನ ಮಹಾ ಶ್ರೀ ಸಾಯಿ ಸನ್ನಿಧಿ ಅಧ್ಯಾಯ ಏಳು ಮಹಲ್ಸಾಪತಿ ಶ್ರೀ ಸಾಯಿಬಾಬಾರವರ ಸನ್ನಿಹಿತ ಸೇವಕರಗಳಲ್ಲಿ ಮೊದಲನೆಯವರೇ ಮಹಲ್ಸಾಪತಿ ಸದಾಚಾರ ಸಂಪನ್ನರಾದ ಇವರು ಅಕ್ಸಾಲಿಗರು ಆಧುನಿಕ ಸಂಸ್ಕೃತಿಯ ಪರಿಚಯ ಸ್ವಲ್ಪವೂ ಇರದ ಇವರು ತಮ್ಮ ವಂಶಚಾರದಂತೆ ಮಹಲ್ಸಾಪತಿ ಪುರಾಣವನ್ನು ಪಾರಾಯಣಗೈಯುತ್ತಿದ್ದರು ವಂಶ ಪರಂಪರೆಯಾಗಿ ಬಂದ ಮಹಲ್ಸಾಪತಿ ಶ್ರೀ ಯ ಪೂಜೆಯನ್ನೇ ಮನೆಯಲ್ಲಿಯೂ ಹಾಗೂ ಶಿರಡಿಯ ಗ್ರಾಮ ಕಂಡೋಬ ಆಲಯದಲ್ಲಿಯೂ ಶ್ರದ್ಧಾಪೂರ್ವಕವಾಗಿ ಮಾಡುತ್ತಿದ್ದರು ಪ್ರತಿ ವರ್ಷವೂ ಜಿಜೋರಿ ಪುಣೆಯಲ್ಲಿ ನಡೆಯುವ ಉತ್ಸವಗಳಿಗೆ ಇವರು ಕಂಠೋಬ ದೇವರ ಪಲ್ಲಕ್ಕಿಯನ್ನು ಹೊತ್ತುಕೊಂಡು ನೂರ ಐವತ್ತು ಮೈಲಿ ನಡೆದು ಹೋಗುತ್ತಿದ್ದರು ಇವರಿಗೆ ಆಗಾಗ ಕಂಠೋಬ ದೇವರ ಆವೇಶ ಬರುತ್ತೆಂದು ಪ್ರತೀತಿ ಮಹಲ್ಸಾಪತಿಯವರಿಗೆ ಶಿರಡಿ ಗ್ರಾಮದ ಒಂದು ಮಣ್ಣಿನ ಮನೆ ಇದ್ದು ಜೊತೆಗೆ ಏನನ್ನೂ ಬೆಳೆಯಲಾಗದ ಏಳೂವರೆ ಎಕರೆ ಭೂಮಿಯೂ ಇದ್ದಿತ್ತು ಇವರು ಜೀವನೋಪಾ ಜೀವನೋಪಾಯಕ್ಕಾಗಿ ವಂಶವೃತ್ತಿಯನ್ನು ಅವಲಂಬಿಸುತ್ತಿದ್ದರು ಇಷ್ಟು ಕಷ್ಟದ ಜೀವನದಲ್ಲಿಯೂ ಆದಷ್ಟು ಹೊತ್ತು ಸಾಧ ಸಾಂಗತ್ಯದಲ್ಲಿ ಕಳೆಯುತ್ತಿದ್ದರು ಬಾಹ್ಯತೆ ನೋಡಲು ವಿದ್ಯಾ ವಿದ್ಯಾಸಂಸ್ಕಾರಾದಿಗಳ ಇಲ್ಲದಂತೆ ಕಂಡರು ಇವರು ಅತ್ಯಂತ ಆಳವಾದ ಒಳದೃಷ್ಟಿಯನ್ನು ಇರುವರು ಸಾಮಾನ್ಯವಾಗಿ ಸಾಂಪ್ರದಾಯಿಕವಾ ಸಾಂಪ್ರದಾಯಿಕವಾದಿಗಳಿರುವ ಮತ ಸಂಕೋಚವು ಇವರಲ್ಲಿ ಇಲ್ಲವು ಕಾಶಿರಾಮ್ ಶಿಂಪಿ ಅಪ್ಪ ಬಿಲ್ರೊಂದಿಗೆ ಕೂಡಿ ಇವರು ಶಿರಡಿಗೆ ಬಂದಿದ್ದ ದೇವಿದಾಸ್ ಜಾನಕಿದಾಸರೊಂದಿಗೆ ದೇಶ ಸಂಚಾರ ಮಾಡುವ ಫಕೀರ ಅನೇಕರನ್ನು ಅತ್ಯಂತ ಭಕ್ತಿ ಶ್ರದ್ಧೆಗಳೊಂದಿಗೆ ಸೇವಿಸುತ್ತಿದ್ದರು ಆ ಇಬ್ಬರು ಆರ್ಥಿಕವಾಗಿ ತಕ್ಕ ಸ್ಥಿತಿಯಲ್ಲಿ ಇದ್ದ ಕಾರಣ ಸಾಧು ಸಂತ ಸಾಧು ಸಂತುಷ್ ಸತ್ಪುರುಷಳ ಸತ್ ಸತ್ಪುರುಷಳಿಗೆ ಉದಾರವಾಗಿ ಅವರವರ ಅಗತ್ಯವಾದ ವಸ್ತುಗಳನ್ನು ದಕ್ಷಿಣೆಯನ್ನು ಸಮರ್ಪಿಸುತ್ತಿದ್ದರು ಬಡವರಾದ ಮಹಲ್ಸಾಪತಿ ದೈಹಿಕ ಶ್ರಮೆಯಿಂದ ಪರಿಚಯ ಪರಿಚಯಗಳನ್ನು ಮಾಡುತ್ತಿದ್ದರು ಎಷ್ಟೋ ಜನ್ಮಗಳ ಪುಣ್ಯ ವಿಶೇಷದಿಂದ ಇವರಿಗೆ ಈ ಜನ್ಮದಿ ಶ್ರೀ ಸಾಯಿ ಬಾಬಾ ಅವರ ಸೇವಾಭಾಗ್ಯವು ಸರಿಸುಮಾರು ಐದು ದ ದಶಾಬ್ದಗಳ ಕಾಲ ಮೇಲ್ ಮೇಲದೇ ಲಭಿಸಿತು ಇವರಿಗೆ ಬಾಬಾರವರ ಇದ್ದ ಭಕ್ತಿಯು ವಿಶೇಷವಾಗಿದ್ದಿತ್ತು ಇತರರು ಶ್ರೀ ಸಾಯಿ ಲೀಲೆಗಳ ನೋಡಿದ ಅನಂತರ ಅವರನ್ನು ಭಕ್ತಿಯಿಂದ ಆಶ್ರಯಿಸಲಾದರು ಆದರೆ ಬಾಯಿ ಜ ಬಾಯಿಯಂತೆಯೇ ಇವರು ಶ್ರೀ ಸಾಯಿಯವರನ್ನು ದರ್ಶಿಸಿದ ಕ್ಷಣದಿಂದಲೇ ಅವರ ದೈವತ್ವ ಗುರುತಿಸಿ ಶ್ರೀ ಸಾಯಿನಾಥರ ಸೇವೆಗೆ ಅಂಕಿತರಾದರು ಹಾಗೆಯೇ ವಿಶ್ವ ನಿಜವಾದ ಭಕ್ತರು ಅದರಲ್ಲಿಯೂ ಶಿರಡಿಯಲ್ಲಿ ಪ್ರಕಟರಾದ ಹೊಸತರಲ್ಲಿ ಬಾಬಾ ಅವರ ವರ್ತ ಪ್ರವರ್ತನೆಯು ವಿಚಿತ್ರವಾಗಿ ಇತ್ತು ಅವರನ್ನು ನೋಡಿ ಎಲ್ಲರೂ ಹುಚ್ಚರಂದೇ ಬಗೆದಿದ್ದರು ಯಾಕೆಂದರೆ ಅವರು ಆಗಾಗ ವಿನಾಕಾರಣ ಕೋಪ ಕೋಪಿಸಿಕೊಳ್ಳುತ್ತಿದ್ದರು ತಮ್ಮಲ್ಲಿಯೇ ಗುಣುಕೊಳ್ಳುತ್ತಿದ್ದರು ವಿಚಿತ್ರವಾದ ಭಂಗ ಭಂಗಿಗಳ ತಾ ತಾಳುವುದು ಎದುರಿಗೆ ಯಾರೂ ಇಲ್ಲದಿದ್ದರೂ ಕೈ ಎತ್ತಿ ಬೈಯುತ್ತಾ ಇದ್ದು ಕಾರಣ ಎಲ್ಲರೂ ಹಾಗೆಯೇ ಭಾವಿಸುತ್ತಿದ್ದರು ಆದರೆ ಈ ಉಚಿತನವೇ ಹಿಂದೆ ಶ್ರೀ ಸಾಯಿಯಲ್ಲಿ ಅಡಗಿರುವ ದಿ ದಿವ್ಯತ್ವವನ್ನು ಗುರುತಿಸಿದು ಗುರುತಿಸಿದ್ದು ಇವರೊಬ್ಬರೇ ಹೌದು ಬಾಬಾ ಅವರು ಎರಡನೆಯ ಬಾರಿ ಮದುವೆಯ ದಿಬ್ಬಣೆಯೊಂದಿಗೆ ಶಿರಡಿ ಸೇರಿದಾಗ ಅವರನ್ನು ಯಾ ಸಾಯಿ ಬನ್ನಿ ಸಾಯಿ ಎಂದು ಆಹ್ವಾನಿಸಿ ಆ ಸಮಾನ ಸದ್ಗುರು ಮೂರ್ತಿಗೆ ಆ ದಿವ್ಯವಾದ ನಾಮವಿತ್ತು ಮಾನವ ಕಲ್ಯಾಣಕ್ಕೆ ಸುಸ್ಥಿರವಾದ ಮಾರ್ಗವನ್ನೇರ್ಪಡಿಸಿದರು ಬಾಬಾರಲ್ಲಿಯ ಪುಣ್ಯ ವೈರಾಗ್ಯದಂತಹ ಶುದ್ಧ ಸಾತ್ವಿಕವಾದ ಲಕ್ಷಣಗಳು ಮಹಲ್ಸಾಪತಿಯನ್ನು ಆಕರ್ಷಿಸಿದವು ಮೊಟ್ಟ ಮೊದಲ ಬಾರಿಗೆ ಇವರೇ ಒಂದು ದಿನ ಮಸೀದಿಗೆ ಹೋಗಿ ಬಾಬಾರವರ ಪಾದಗಳ ಮೇಲೆ ಹೂವುಗಳನ್ನು ಸಮರ್ಪಿಸಿ ಅವರ ಪಾದಗಳು ಕೊರೆಗಳು ಕೊರೆಗಳಿಗೂ ಗಂಧ ಲೇಪಿತ ನೈವೇದ್ಯವಾಗಿ ಹಾಲನ್ನು ಅರ್ಪಿಸಿದರು ಆ ದಿನಗಳಲ್ಲಿ ಶ್ರೀ ಸಾಯಿ ಯಾರನ್ನೂ ಹಾಗೆ ಮಾ ಮಾಡಗೂಡಿಸ್ತಾ ಇರಲಿಲ್ಲ ಇವರು ಹೀಗೆ ಪೂಜಿಸಲು ಮಾತ್ರ ಅವರು ಆಕ್ಷೇಪಿಸುತ್ತೂ ಇರಲಿಲ್ಲ ಇದ್ದಕ್ಕೂ ಮುಂಚೆ ನಾನಾ ಸಾಹೇಬ್ ಡೆಂಗ್ಳೆಯಂತಹ ಆ ಪ್ರಾಂತದ ಪ್ರಮುಖರು ಹಾಗೆ ಪೂಜಿಸಲು ಮೊದಲ್ ಮೊದಲಾದಾಗ ದ್ವಾರಕಾಮಯ್ಯ ಸ್ತಂಭವನ್ನು ಪೂಜಿಸಿಕೊಳ್ಳರಿ ಎನ್ನುತ್ತಿದ್ದರು ಆದರೆ ಅವರು ಅವರುಗಳೊಂದಿಗೂ ಹಾಗೆ ಮಾಡಲಿಲ್ಲ ಅವರುಗಳೆಂದಿಗೂ ಹಾಗೆ ಮಾಡಲಿಲ್ಲ ಮಸೀದಿಯಲ್ಲಿ ಹಿಂದೂ ಪದ್ಧತಿಯ ಪ್ರಕಾರ ಭಕ್ತರು ಪೂಜಿಸುವುದು ಕೆಲವರು ಮುಸ್ಲಿಮರಿಗೆ ದೊಡ್ಡ ಅಪಚಾರವ ಅಪಚಾರವೆಂದನಿತ್ತು ಇಲ್ಲ ಇವೆಲ್ಲಕ್ಕೂ ಮೂಲ ಮಹಲ್ಸಾಪತಿಯವರು ಮೊದಲು ತಮ್ಮನ್ನು ಪೂಜಿಸಲು ಅವರೊಬ್ಬರಿಗೆ ಶ್ರೀ ಸಾಯಿ ಅನುಮತಿ ಇತ್ತರು ಆ ದಿನಗಳಲ್ಲಿಯೇ ಹೇಗಾದರೂ ಮಾಡಿ ಅವರನ್ನು ಮಸೀದಿ ಪ್ರವೇಶಗೂಡಬಾರದೆಂದು ನಿಶ್ಚಯಿಸಿ ನಿಶ್ಚಯಿಸಿ ದೊಣ್ಣೆಗಳ ಕೈಯಲ್ಲಿ ಹಿಡಿದು ಮಸೀದಿಯ ಮುಂದೆ ಕಾವಲು ಕಾದರು ಇಷ್ಟರಲ್ಲಿಯೇ ಮಹಲ್ ಸಾಪತಿಯ ಬರಲು ಅವರನ್ನು ಹೊರಲು ಹೊರಬಾಗಿಲು ಬಳಿಯ ಬಳಿಯ ನಿಲ್ಲಿಸಿದರು ಅವರು ಭಯಪಟ್ಟು ಮಸೀದಿಯ ಹೊರ ಹೊರಬಾಗಿಲ ಬಳಿ ನಿಂತು ಶ್ರೀ ಸಾಯಿನಾಥರನ್ನು ಅಲ್ಲಿಂದಲೇ ಪೂಜಿಸಲಾರಂಭಿಸಿದರು ಶ್ರೀ ಸಾಯಿ ಮಹಲ್ಸಾಪತಿಯತ್ತ ನೋಡುತ್ತಾ ಕೋಪ ಕೋಪಾವೇಶದಿಂದ ನೀನು ಒಳಗ ಬಂದು ನನಗೆ ಗಂಧ ಲೇಪಿಸಿ ಪೂಜಿಸು ನಿನ್ನನ್ನು ಯಾವನು ಅಡ್ಡಪಡಿಸುವ ನೋಡುವೆ ಎಂದು ಗರ್ಜಿಸಿದರು ಅಷ್ಟರಲ್ಲಿ ಯಾ ಮುಸ್ಲಿಮರು ಭಯಪಟ್ಟು ಓಡಿ ಹೋದರು ಅಂದನಿಂದ ಮಹಲ್ಸಾಪತಿ ಮುಕ್ತವಾಗಿ ಮಸೀದಿಗೆ ಬಂದು ಶ್ರೀ ಸಾಯಿಯವರನ್ನು ಪೂಜಿಸಲಾರ ಆರಂಭಿಸಿದರು ಅದನಂತರ ನಂತರ ನೀಮ್ಗಾಂವ್ಗೆ ಸೇರಿದ ಡೆಂಗ್ಲೆಯವರು ಶ್ರೀ ಸಾಯಿಯವರನ್ನು ಪೂಜ ಪೂಜಿಸಬೇಕೆಂದುಕೊಂಡರು ಆದ ಆದರೆ ಬಾಬಾ ಅವರು ಅಂಗೀಕರಿಸಲಿಲ್ಲ ಆ ದಿನಗಳಲ್ಲಿ ದಗ್ ದಗ್ಧು ಯಾವಾಗಲೂ ಶ್ರೀ ಸಾಯಿಯವರೊಂದಿಗೆ ಇರುತ್ತಿದ್ದನು ಒಂದು ದಿನ ಅವನು ಹೇಗೋ ಬಾಬಾ ಅವರನ್ನು ಸಮಾಧಾನಪಡಿಸಿ ಒಪ್ಪಿಸಿದ ನಂತರ ಡೇಂಗ್ಲಯ್ಯವರು ಬಾಬಾ ಅವರನ್ನು ಪೂಜಿಸಿದರು ಕ್ರಮೇಣ ಇತರರು ಪೂಜಿಸಿದರು ಬಾಬಾ ಅವರು ಅಭ್ಯಂತರಿಸುವುದು ಅಭ್ಯಂತರಿಸುವುದನ್ನು ನಿಲ್ಲಿಸಿ ಆ ಆಸ್ವಾದ ಮಾಡಿಕೊಟ್ಟರು ಹೀಗೆ ಶ್ರೀ ಸಾಯಿಯವರನ್ನು ಪೂಜಿಸುವುದು ಎಲ್ಲರಿಗೂ ಪರಿಪಾಠಿ ಆಯಿತು ಈ ದಿನ ದಲ್ಲೆಡಲೆಯೂ ಭಕ್ತರು ಶ್ರೀ ಸಾಯಿನಾಥರನ್ನು ಪೂಜಿಸಿಕೊಳ್ಳಲು ಅಂಕುರಾರ್ಪಣೆ ಮಾಡಿದ ಅದೃಷ್ಟ ಯೋಗವು ಮಹಲ್ಸಾಪತಿಯವರೆಗೆ ಮಹಲ್ಸಾಪತಿಯವರಿಗೆ ದಕ್ಕಿತ್ತು ಇವರಿಗೆ ಮೂವರು ಹೆಣ್ಣು ಮಕ್ಕಳು ಮತ್ತು ಒಬ್ಬ ಮಗ ಸುಮಾರು ಕ್ರಿಸ್ತ ಶಕ ಹದಿನೆಂಟುನೂರ ಎಂಬತ್ತರ ಸುಮಾರುನಲ್ಲಿ ಆ ಒಬ್ಬ ವಂಶೋದ್ಧಾರಕನು ಮೃತನಾದನಿಂದ ಮಹಲ್ಸಾಪತಿಯವರ ಮನಸ್ಸು ಮೃದಿಹೋಯಿತು ಅವರಿಗಿದ್ದ ಭೂಮಿಯಿಂದ ಒಂದು ಪೈಸೆಯೂ ಲಾಭವೂ ಅವರಿಗೆ ಬರುತ್ತಾ ಇರಲಿಲ್ಲ ವಂಶವೃತ್ತಿಯಿಂದ ಬಂದದ್ದು ಜೀವನೋಪಾಯಕ್ಕೆ ಸಾರುತ್ತಾನೂ ಇರಲಿಲ್ಲ ಎಂದಿಗೆ ತಮ್ಮ ಇಷ್ಟ ದೈವ ಅನುಮತಿಸ್ತಾ ಅನುಮತಿಸುತ್ತನೂ ಎಂದಿನೇ ಎಂದಿಗೆ ಸನ್ಯಾಸ ಸ್ವೀಕರಿಸ್ತು ಸ್ವೀಕರಿಸ್ತನೋ ಎಂದು ಮಹಲ್ಸಾಪತಿಯವರು ಎದುರು ನೋಡುತ್ತಾ ಇದ್ದರು ಆದರೆ ಒಮ್ಮೆ ಕಂಡೋಬಾ ದೇವರು ಇವರಿಗೆ ದರ್ಶನವಿತ್ತು ಆ ಗ್ರಾಮದ ಖಂಡೋಬಾ ಮಂದಿರದ ವಿಗ್ರಹಗಳನ್ನು ತಂದುಕೊಂಡು ಪೂಜಿಸಿಕೊಳ್ಳೆ ಎಂದು ಆದೇಶವಿತ್ತನು ಇನ್ನೊಮ್ಮೆ ಇವರಿಗೆ ಕನಸಿನಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣ ದರ್ಶನವಿತ್ತು ಏನೋ ಅಕ್ಸಾಲಿಗನ ವೃತ್ತಿಯ ಮಾಡದೆಯೇ ಭುಕ್ತಿಯ ಜೀವನೋಪಾಯಕ್ಕೆ ಸಂಪಾದಿಸಿಕೊಳ್ಳಲಾರಿಯಾ ಎಂದು ಕೇಳಲು ಭುಕ್ತಿಯ ಸಂಪಾದಿಸಿಕೊಳ್ಳಬಲ್ಲೆನು ಎಂದು ಮಹಲ್ಸಾಪತಿ ಹೇಳುತ್ತಿದ್ದಂತೆಯೇ ಆ ಸ್ವಾಮಿಯು ನನ್ನ ಪಾದಗಳನ್ನು ಆಶ್ರಯಿಸು ಎಂದು ಹೇಳಿದರು ಅಂದನಿಂದ ತಮ್ಮ ಸಂಸಾರದ ಭಾವ ಭಾರವನ್ನೆಲ್ಲ ದೈವರ ಮೇಲೆಯೇ ಹಾಕಿ ಭಿಕ್ಷಾವೃತ್ತಿಯಿಂದ ಹೆಂಡತಿ ಮಕ್ಕಳನ್ನು ಕಾಪಾಡಕೂ ಕೂಡಿದ ಕೂಡಿದರು ಮನೆಯಲ್ಲಿ ಮಲಗಿದ್ದಲ್ಲಿ ಮನೋವಿಕಾರ ಉಂಟಾಗಿ ಸಂಸಾರದ ಭಾರ ಹೆಚ್ಚಾಗ ತಿಳಿದು ಮಹಲ್ಸಾಪತಿ ತಮ್ಮ ಸಮಯವನ್ನೆಲ್ಲ ಶ್ರೀ ಸಾಯಿನಾಥರ ಸೇವನೆಯಲ್ಲಿಯೇ ಸೇವೆಯಲ್ಲಿಯೇ ಕಳೆಯ ಕಳಿಯ ಕೂಡಿ ಕೂಡಿದರು ರಾತ್ರಿಯ ಸಮಯದಲ್ಲಿಯೂ ಕೂಡ ಶ್ರೀ ಬಾಬಾರೊಂದಿಗೆ ಒಂದು ರಾತ್ರಿ ಮಸೀದಲ್ಲಿಯೂ ಒಂದು ರಾತ್ರಿ ಚಾವಡಿಯಲ್ಲಿಯೂ ನಿದ್ರಿಸಿದ್ದರು ಕ್ರಿಸ್ತು ಶಾಖ ಹದಿನೆಂಟುನೂರ ಎಂಬತ್ತ್ಮೂರರ ಸುಮಾರಿನಲ್ಲಿ ಒಂದು ದಿನ ಶ್ರೀ ಸಾಯಿ ಮಹಾರಾಜರು ಅವರೊಂದಿಗೆ ಅರೆ ಭಗತ್ ಈ ಫಕೀರ್ನ ಮಾತು ಎಂದಿಗೂ ವ್ಯರ್ಥವಾಗದು ಇಲ್ಲಿ ಕೇಳು ನೀನು ಪ್ರತಿದಿನವೂ ನಿನ್ನ ಮನೆಯಲ್ಲೇ ಮಲಗದೆ ಇಲ್ಲಿಯೇ ಮಲಗುತ್ತಿರುವೆ ನಿನಗೆ ಹೆಣ್ಣು ಮಕ್ಕಳೇ ಇರುವ ಇರುವರೆಲ್ಲವೇ ಹೆಣ್ಣು ಮಕ್ಕಳನ್ನು ಹುಣಸೆಕಾಯಿಯಂತವರು ಮಗನಾದರೂ ಮಾವಿನ ಹಣ್ಣಿನಂಥವನು ನೀನು ಇಂದ ಇಂದಿನಿಂದ ಮನೆಯಲ್ಲಿಯೇ ನಿದ್ರಿಸದಲ್ಲಿ ನಿನಗೆ ತಪ್ಪದೇ ಮಗ ಹುಟ್ಟು ಮಗ ಹುಟ್ಟುವನು ಎಂದರು ಆದರೆ ಶ್ರೀ ಸಾಯಿಬಾಬಾರರೆಷ್ಟು ಬಲವಂತ ಮಾಡಿದರೂ ಮಹಲ್ಸಾಪತಿ ಅವರ ಮಾತನ್ನು ಕೇಳಲಿಲ್ಲ ಒಂದು ಬಾರಿ ಶ್ರೀ ಸಾಯಿಯವರು ಕಸಿವಿಸಿ ಎಂದ ಕಾಶಿರಾಮನಿಗೆ ಇವನನ್ನು ಮನೆಯಲ್ಲಿ ಹಾಕಿ ಚಿಲುಕು ಹಾಕಿ ಇಡು ಎಂದರು ಕಾಶಿರಾಮನು ಅಂತೆಯೇ ಮಾಡಿದನು ಮಹಲ್ಸಾಪತಿ ಕ್ರಿಸ್ತ ಶೆಕ ಹತ್ತೊಂಬತ್ತು ಹದಿನೆಂಟುನೂರ ಒಂಬತ್ತಾರು ಕೃಷ್ಣಾಷ್ಟಮಿಯಿಂದ ತಮ್ಮ ಮನೆಯಲ್ಲಿಯ ನಿದ್ರೆ ಮಾಡಲಾರಂಭಿಸಿದರು ಸರಿಯಾಗಿ ಶ್ರೀ ಸಾಯಿಯವರು ಹೇಳಿದಂತೆಯೇ ಮುಂದಿನ ಗೆ ಅಂದರೆ ಕ್ರಿಸ್ತ ಶಕ ಹದಿನೆಂಟುನೂರ ತೊಂಬತ್ತೇಳರ ಭಾನುವಾರದಂದು ಮಹಲ್ಸಾಪತಿಯವರಿಗೆ ಮಗ ಹುಟ್ಟಿದನು ಆ ಮಗುವಿಗೆ ಮಾರ್ಥಾಂಡ್ ಎಂದು ನಾಮಕರಣ ಮಾಡಿದರು ಮಹಲ್ಸಾಪತಿ ತದನಂತರ ಮಹಲ್ಸಾಪತಿಯವರು ಮೊದಲನೆಯಂತೆಯೇ ಶ್ರೀ ಬಾಬಾರ ಸನ್ನಿಧಿಯಲ್ಲಿ ಮಲಗನ ಆರಂಭಿಸಿದರು ಪ್ರತಿ ರಾತ್ರಿಯೂ ಅಲ್ಲಿಗೆ ತಲುಪಿ ತಮ್ಮ ಬಳಿಯಿದ್ದ ವಸ್ತ್ರವನ್ನು ನೆಲದ ಮೇಲೆ ಹಾಸುತ್ತಿದ್ದರು ಅದರ ಮೇಲೆಯೇ ಒಂದು ಬದಿಯಲ್ಲಿ ಶ್ರೀ ಸಾಯಿ ಮತ್ತೊಂದು ಬದಿಯಲ್ಲಿ ತಾವು ಮಲಗುತ್ತಿದ್ದರು ಮಹಲ್ಸಾಪತಿಗೆ ನಿದ್ರೆ ಆವರಿಸಿದ ಪನುಕ್ಷಣವೇ ಶ್ರೀ ಸಾಯಿ ಭಗತ್ ನೀ ನಿದ್ದೆ ಮಾಡಬೇಡ ಎದ್ದು ಕುಳಿತು ನಿನ್ನ ಕೈಯನ್ನು ನನ್ನ ಎದೆಯ ಮೇಲೆ ಇಡು ನಾನು ಅಲ್ಲ ನಾಮಸ್ಮರಣೆ ಮಾಡುತ್ತಿರುವನೆ ಮಾಡುತ್ತಾ ಇರ್ತೇನೆ ನಾನು ಹೇಗೆ ಸ್ಮರಣೆ ಮಾಡುವುದು ಅಥವಾ ಮಾಡಿರುವುದು ನನ್ನ ಎದೆ ಬಡಿತ ಕ್ರಮದಿಂದ ನಿನಗೆ ತಿಳಿಯುವುದು ಯಾವಾಗಲಾದರೂ ನನ್ನ ಎದೆಯ ಬಡಿತವು ಬದಲಾದರೆ ನನ್ನನ್ನು ತಕ್ಷಣವೇ ಎಬ್ಬಿಸಬೇಕು ಅಂದರು ಹಾಗೆ ಎಂದಿಗೂ ಬಾಬಾ ಅವರ ಹೃದಯದ ನಾಮಸ್ಮರಣೆ ನಿಂತಿದ್ದೇ ಇಲ್ಲವು ಹಾಗೆಯೇ ತತ್ಕಾರಣ ಮಹಲ್ಸಾಪತಿ ಬಾಬಾ ಅವರನ್ನು ನಿದ್ದೆಯಿಂದ ಎಬ್ಬಿಸಿದ್ದೂ ಇಲ್ಲವು ಹೀಗೆ ಆ ಇಬ್ಬರು ಹಗ ಹಗಳೆರಳು ಎಚ್ಚರ ಹಗಳೆರಳು ಎಚ್ಚರದಿಂದನೇ ಇರ್ತಿದ್ದರು ರಾತ್ರಿ ಯಾವಾಗಲಾದರೂ ಮಹಲ್ಸಾಪತಿಯವರು ಮಸೀದಿಯಿಂದ ಹೊರ ಹೊರಹೋಗ ತೂಡಗಿದರೆ ಶ್ರೀ ಸಾಯಿ ನಿಲ್ಲಿ ನೀಲ್ಲಿಂದ ಹೋಗಬೇಡ ಹೋದರೆ ಸತ್ತು ಹೋಗುವೆ ಎಚ್ಚರಿಕೆ ಎನ್ನುತ್ತಿದ್ದರು ಹೀಗೆ ಮಹಲ್ಸಾಪತಿಯವರಿಗೆ ಎಷ್ಟೋ ವರ್ಷಗಳು ಆ ಸನ್ನಿಧಿಯಲ್ಲಿ ತಪಸ್ಸು ಸಾಗಿತು ಎಷ್ಟೋ ಬಾರಿ ಸಾಪತಿ ಮತ್ತು ಅವರ ಕುಟುಂಬದವರಿಗೆ ಎರಡು ವಾರಗಳವರೆಗೂ ತಿನ್ನಲು ಏನೂ ಸಿಗದೆ ಮನೆಯಲ್ಲಿ ಎಲ್ಲರೂ ಉಪ ಹಸಿವಿಯಿಂದ ಎತ್ತುತ್ತಿದ್ದರು ಯಾರಾದರೂ ಭಕ್ತರು ಅನ್ನವಸ್ತ್ರಗಳ ಸಮೀಪ್ ಸಮರ್ಪಿಸಿದರೂ ಅವರು ಸ್ವೀಕ ಅವರು ಸ್ವೀಕರಿಸುತ್ತಾ ಇರಲಿಲ್ಲ ಹಾಗೆ ಸ್ವೀಕರಿಸುವುದು ತಮ್ಮ ತಪಸ್ಸಿಗೆ ವಿಘ್ನಪ್ರದವೆಂಬ ನಂಬಿಕೆ ಅವರಿಗಾಗಿತ್ತಿತ್ತು ತಮ್ಮ ಸಮಯನವೆ ಸಮಯವೆಲ್ಲವೂ ಪವಿತ್ರ ಗ್ರಂಥಗಳ ಓದುವುದರಲ್ಲಿಯೇ ಕಳೆಯುತ್ತಿದ್ದರು ಆ ವಿಷಯದ ಅವರೊಂದಿಗೆ ಅವರ ಕುಟುಂಬವೂ ಸಹಕರಿಸಿದ್ದು ಆಶ್ಚರ್ಯಕರವಾದ ಸಂಗತಿಯೇ ಹೌದು ಬಾಬಾ ಅವರು ಅವರಿಗೆ ಅನೇಕ ಬಾರಿ ಹಣ ನೀಡಬಯಸಿದರು ಕ್ರಿಸ್ತು ಶಕ ಹದಿನೆಂಟುನೂರ ಎಂಬತ್ತರ ನಂತರ ಶ್ರೀ ಬಾಬಾ ಅವರಿಗೆ ಬಹುಳವಾಗಿ ದಕ್ಷಿಣೆ ಬರಲಾರಂಭಿಸಿತು ಆಗ ಬಾಬಾ ಅವರು ಪ್ರತಿದಿನವೂ ಒಬ್ಬೊಬ್ಬ ಭಕ್ತನಿಗೂ ಮೂವತ್ತೈದು ಹದಿನೈದು ಹತ್ತು ರೂಪಗಳಂತೆ ಕೊಡುತ್ತಿದ್ದರು ಹಾಗೆಯೇ ಮಹಲ್ಸಾಪತಿಯವರಿಗೂ ಮಹಲ್ಸಾಪತಿಯವರಿಗೂ ಮೂರು ಇತ್ತು ದಿನವೂ ನಾನು ಈ ಯುವದ ಸ್ವೀಕರಿಸುತ್ತಾ ಹೋಗು ನಿನ್ನನ್ನು ಶ್ರೀಮಂತನಾಗಿ ಮಾಡುವನು ಎಲ್ ಎ ಮಾಡುವೆನು ಎಲ್ಲರೂ ನಿನ್ನ ಆಶ್ರಯಿಸಿ ನಿನ್ನ ಒಳ್ಳೆತನನ್ನು ಬಯಸಿ ಸೇವಿಸಿದರು ಎನ್ನುತ್ತಿದ್ದರು ಆಗ ಮಹಲ್ಸಾಪತಿಯವರು ನನಗದೆಲ್ಲ ಬೇಡ ನನಗೆ ನಿಮ್ಮ ಸೇವೆ ಮಾತ್ರವೇ ಬೇಕು ಎಂದರು ಮಹತ್ಸಾಪತಿಗೆ ಸಿರಿ ಸಂಪತ್ತುಗಳಿಗಿಂತಲೂ ವೈರಾಗ್ಯ ಅಪರಿಗ್ರಹ ಮತ್ತು ತೃಪ್ತಿಯೇ ತೃಪ್ತಿಯೇ ಶ್ರೇಷ್ಠವನ್ನ ಶ್ರೇಷ್ಠವನ್ನಿಸುತ್ತಿದ್ದುವು ಅವರೆಂದಿಗೂ ಮಂಚದ ಮೇಲೆ ಮಲಗುತ್ತಾ ಇರಲಿಲ್ಲ ಇವರಿಗೂ ಬಾಬಾ ಅವರಿಗೂ ಉಳ್ಳ ಆತ್ಮೀಯತ ಒಂದು ಘಟನೆಯಿಂದ ಸುಸ್ಪಷ್ಟವಾಗುತ್ತದೆ ಕ್ರಿಸ್ತ ಶಕ ಹದಿನೆಂಟುನೂರ ಎಂಬತ್ತಾರರಲ್ಲಿ ಒಂದು ದಿನ ಬಾಬಾ ಅವರು ಮಹಲ್ಸಾಪತಿಗೆ ಅರೆ ಭಗತ್ ನಾನು ಅಲ್ಲಾಹ್ನ ಬಳಿ ಹೋಗುತ್ತಿರುವನು ನೀನು ಈ ದೇಹವನ್ನು ಮೂರು ದಿನಗಳ ಕಾಲ ಕಾಪಾಡಿಡು ನಾನು ಅದರ ಅನಂತರ ಹಿಂದಿರುಗಿ ಬಾರದಿದ್ದಲ್ಲಿ ಇದನ್ನು ಆ ಬೇವಿನ ಮರದ ಬಳಿ ಸಮಾಧಿ ಮಾಡು ಎಂದು ಹೇಳಿ ಅವರ ತೊಡೆಯ ಮೇಲೆ ತಲೆಯಿಟ್ಟು ಶರೀರವನ್ನು ಬಿಟ್ಟು ಬಿಟ್ಟಗಲಗಿದರು ಆ ಮೂರು ದಿನಗಳ ಕಾಲ ಮಹಲ್ಸಾಪತಿ ನಿದ್ರಾಹಾರಗಳನ್ನು ತ್ಯಜಿಸಿ ಹಾಗೆಯೇ ಕುಳಿತಿದ್ದರು ಗ್ರಾಮದ ಶಾನ್ಭೋಗ ಮುನಿಸೆಬ್ಬು ಮೊದಲಾದರವರು ಮಸೀದಿಗೆ ಬಂದು ವೈ ವೈದ್ಯರಿಂದ ಬಾಬಾರವರ ದೇಹವನ್ನು ಪರೀಕ್ಷಿಸೆ ಪರೀಕ್ಷೆ ಮಾಡಿಸಿ ಬಾಬಾ ಅವರ ಮೃತಾದರೆಂದು ಪರ್ ಪ್ರಕಟಿಸಿದರು ಆ ದೇಹವನ್ನು ಸಾಧ್ಯವಾದಷ್ಟು ತ್ವರಿತವಾಗಿ ಸಮಾಧಿ ಮಾಡಬೇಕು ಎಂದು ಯಾರೆಷ್ಟು ಹೇಳಿದರು ಮಹಲ್ಸಾಪತಿಯವರು ಮಾತ್ರ ತಮ್ಮ ಪಟ್ಟು ಸಡಲಿಸದೆ ಮೂರು ದಿನಗಳ ಕಾಲವೂ ಶ್ರೀ ಸಾಯಿನಾಥರ ಶರೀರವನ್ನು ಕಾಪಾಡುತ್ತಾ ಬಂದರು ಅದರ ನಂತರ ಬಾಬಾ ಅವರು ಮತ್ತೆ ತಮ್ಮ ಭೌತಿಕ ಶರೀರಕ್ಕೆ ಹಿಂದಿರುಗಿ ಮೂವತ್ತೆರಡು ವರ್ಷಗಳ ಕಾಲ ತಮ್ಮ ಅವತಾರ ಕಾರ್ಯವನ್ನು ಮುಂದುವರಿಸಿದರು ಹೀಗೆ ಅತ್ಯಂತ ಹೊಣೆಗಾರಿಕೆಯ ಕೆಲಸವನ್ನು ಶ್ರೀ ಸಾಯಿಯವರು ಮಹಲ್ ವಹಿಸಿದರು ಅತಿ ಮುಖ್ಯವಾದ ಆ ಮೂರು ದಿನಗಳಲ್ಲಿ ಮಹಲ್ಸಾಪತಿಯವರ ವಿಶ್ವಾಸ ಸಹನೆ ಸ ಇದ್ದದ್ದರೆ ಏನಾಗುತ್ತಿತ್ತೋ ಏನೋ ಹೀಗೆ ಅತ್ಯಂತವಾಗಿ ತಮ್ಮನ್ನು ಎಡಬಿಡದ ಸತತವಾಗಿ ಸೇವಿಸುತ್ತಲಿದ್ದ ಮಹಲ್ಸಾಪತಿಯವರ ಮೇಲೆ ಶ್ರೀ ಸಾಯಿನಾಥರ ಮಹಾರಾಜರಿಗೆ ಪ್ರತ್ಯೇಕವಾದ ಪ್ರೀತಿ ಇದ್ದಿತ್ತು ಶ್ರೀ ಬಾ ಸಾಯಿಬಾಬಾ ಅವರು ಯಾರು ಹೇಳಿದರೂ ಕೇಳದೆ ಕೇಳದ ಸಂದರ್ಭಗಳಲ್ಲಿಯೂ ಮಹಲ್ಸಾಪತಿಯವರು ಬಾಬಾ ಅವರನ್ನು ಸಮಾಧಾನ ಮಾಡಿ ಯಾವ ಶುಭ ಕಾರ್ಯವಾದರೂ ಸರಿಯ ಸರಿಯೇ ಅವರ ಸಮ್ಮತಿಯನ್ನು ಪಡೆಯಬಲ್ಲವರಾಗಿದ್ದರು ಉದಾಹರಣೆಗೆ ಭಕ್ತರು ಶ್ರೀ ಸಾಯಿನಾಥರ ನಿವಾಸವಾದ ಮಸೀದಿಯ ಜೀರ್ಣೋದ್ಧಾರ ಮಾಡುತ್ತಿರುವರಿಂದ ಮಾಡುತ್ತ ಮಾಡುತ್ತವರೆಂದರೆ ಶ್ರೀ ಸಾಯಿಯವರು ಸುತರಾಮೂ ಒಪ್ಪಿಸ ಒಪ್ಪಿಕೊಳ್ಳಲಿಲ್ಲ ಆಗ ಮಾಹಲ್ಸಾಪತಿಯವರು ಶ್ರೀ ಬಾಬಾ ಅವರಿಗೆ ಎಷ್ಟೆಷ್ಟೋ ರೀತಿಗಳಲ್ಲಿ ಸಮಾಧಾನ ಮಾಡಿ ಒಪ್ಪಿಸಲು ಸಮರ್ಥರಾದರು ಇಂದಿನ ದಿನ ಇಂದಿನ ದಿನ ದ್ವಾರಕಾಮಾಯಿಯು ಇಷ್ಟು ಸೊಗಸಾಗಿ ಇರುವುದೆಂದರೆ ಅದಕ್ಕೆ ಪ್ರಧಾನ ಕಾರಣವೇ ಶ್ರೀ ಅವರು ಹಾಗೆಯೇ ಬಹಳ ಮಂದಿ ಭಕ್ತರು ಶ್ರೀ ಸಾಯಿನಾಥರನ್ನು ದರ್ಶಿಸಿ ಪೂಜಿಸುತ್ತಲಿದ್ದರು ಅವರು ಮಾತ್ರ ತಮ್ಮ ಸಹಜ ರೀತಿಯಲ್ಲಿ ಆಗಾಗ ನಿಷ್ಕಾರಣವಾಗಿ ಕೋಪಿಸಿಕೊಂಡು ಕೂಗಾಡುತ್ತಿದ್ದರು ಒಮ್ಮೊಮ್ಮೆ ಭಕ್ತರನ್ನು ಹೊಡೆಯಿತು ಹೊಡೆಯುತ್ತಿದ್ದರು ಮತ್ತೊಮ್ಮೆ ಗ್ರಾಮದಲ್ಲಿಯ ವರ್ತಕರು ಮತ್ತೆ ಎಣ್ಣೆ ವ್ಯಾಪಾರಿಗಳು ತಮ್ಮನ್ನು ಅತ್ಯಂತವಾಗಿ ಬಾಧಿಸರೆಂದು ಹೇಳಿ ಶಿರಡಿಯ ಬಿಟ್ಟು ಹೊರಟು ಹೋಗುವನೆಂದು ಕೋಪದಿಂದ ಹೊರಟು ಹೊರಟು ಬಿಡುತ್ತಿದ್ದರು ಒಮ್ಮೆ ಹಾಗೆಯೇ ಬಾಬಾರವರು ಕೋಪಿಸಿಕೊಂಡು ಯಾರಿಗೂ ಹೇಳದೆಯೇ ಎಲ್ಲಿಗೂ ಹೊರಟು ಹೋದರು ಶ್ರೀ ಸಾಯಿನಾಥರು ಶಿರಡಿ ಎಲ್ಲಿ ಕಾಣಲಿಲ್ಲವೆಂದು ಭಕ್ತರೆಲ್ಲರೂ ಕಳವಳದಿಂದ ಮಾತನಾಡಿಕೊಳ್ಳ ಆರಂಭಿಸಿದರು ಈ ವಿಷಯವು ಶ್ರೀ ಕಂಡೋಬ ಮಂದಿರದಲ್ಲಿ ಪೂಜೆ ಮಾಡುತ್ತಲಿದ್ದ ಮಹಲ್ ಸಾಪತಿಗೆ ಮುಟ್ಟಿತ್ತು ತಕ್ಷಣವೇ ಅವರು ಬಂದು ಗ್ರಾಮದಲ್ಲಿ ವಿಚಾರಿಸಲು ಶ್ರೀ ಸಾಯಿ ರಹತಾಗಾಗಲಿ ನೀಮಗಾವಾಗಲಿ ಹೋಗ ಹೋಗಿಲ್ಲ ಹೋಗಲಿಲ್ಲವೆ ಅವರು ಗ್ರಾಮದಿಂದ ಹೊರಗೆ ಹೋಗುವ ಮುನ್ನೆ ತೀವ್ರವಾದ ಕೋಪಾವೇಶದಿಂದ ಇದ್ದರು ಎಂದು ಕೆಲವು ಗ್ರಾಮಸ್ಥರು ಹೇಳಿದರು ಶ್ರೀ ಬಾಬಾ ಅವರು ಲೆಂಡಿಯಿಂದ ನೀಮಗಾಂವ್ ಕಡೆಗೆ ಹೋಗುತ್ತದಿದ್ದ ಮಾತ್ರ ನೋಡಿದವೆಂದು ಯಾರೋ ಹೇಳಿದರು ತಕ್ಷಣವೇ ಮಹಲ್ಸಾಪತಿಯವರಿಗೆ ಶ್ರೀ ಬಾಬಾ ಅವರು ಶಿರಡಿಯಲ್ಲಿ ಮೊದಲ ಬಾರಿ ಪ್ರಕಟವಾದ ಸ್ಥಳ ಸ್ವಲ್ಪ ಕಾಲಕ್ಕೆ ಯಾರಿಗೂ ತಿಳಿಯದಂತೆ ಎಲ್ಲಿಗೋ ಹೋದದ್ದು ನೆನಪಾಯಿತು ಈ ಬಾರಿ ಅವರು ಮತ್ತೆ ಶಿರಡಿಗೆ ಹಿಂದಿರುಗ ಹಿಂದಿರುಗವರೋ ಇಲ್ಲವೋ ನನ್ನ ಅನ್ನೋದು ಭಯಗೊಂಡರು ಹಿಂದು ಹಿಂದಿತಿರುಗಿ ಇಲ್ಲವೋ ನನೆದು ನೆ ನೆನೆದು ಭಯ ಭಯಗೊಂಡರು ಇಂತಹ ಆಲೋಚನೆಯ ಅವರ ಹುಕ್ ಹುಕ್ಕಿದೊಡನೆಯೇ ಅವರು ಕಾ ಕಾಲು ಮತ್ತು ಮನಸ್ಸು ಒಂದೆಡೆ ನಿಲ್ಲದ ನಿಲ್ಲದಾದವು ಶ್ರೀ ಸಾಯಿನಾಥರಲ್ಲಿದ್ದ ಆ ಗ್ರಾಮದ ಜೀವಿಸುವುದು ಅವರಿಗೆ ಅಸಾಧ್ಯವೆನಿಸಿತು ತಕ್ಷಣವೇ ಅವರು ಆ ರಸ್ತೆಯ ಮೇಲೆ ಉತ್ತರ ದಿಕ್ಕಿಗೆ ಸ್ವಲ್ಪ ದೂರ ಹೋಗಿ ಅಲ್ಲಿ ಎದುರು ಎದುರಾದರವರನ್ನು ವಿಚಾರಿಸಿದರು ನೀಮುಗಾ ಹೋದ ರಸ್ತೆಯಿಂದ ಪೂ ಪೂರ್ವಮುಖವಾಗಿ ರೂಯಿ ಗ್ರಾಮಕ್ಕೆ ನಡೆದು ಅಲ್ಲೊಂದು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರ ವಿಚಾರಿಸಲು ವಿಚಾರಿಸಲು ಶ್ರೀ ಸಾಯಿ ರೂಯಿ ಗ್ರಾಮದ ಮೇಲೆಯೇ ತಂದರು ಹೇಳಿದರು ಅವರು ಶ್ರೀ ಸಾಯಿಯನ್ನು ಮಾತನಾಡಿಸಲು ಅವರು ಅತ್ಯಂತ ಕೋಪ ಕೋಪಾವಿಷ್ಟರಾಗಿ ಶಿರಡಿಯ ಗ್ರಾಮಸ್ಥರ ಮೇಲೆ ಬಯ್ಯುಗಳು ಮಳೆಯನ್ನು ಸುರಿಸಿದರೆಂದು ಮತ್ತೆ ಆ ಗ್ರಾಮಕ್ಕೆ ಹಿಂದಿರುಗುವುದೇ ಇಲ್ಲವೆಂದು ಹೇಳಿದರೆಂದು ಉತ್ತರಿಸಿದರು ಈ ವಿಷಯ ಕೇಳುತ್ತದಿಂತೆಯೇ ಮಹಲ್ಸಾಪತಿಯ ಚಿತ್ತದಿ ಆಶಾ ಜ್ಯೋತಿಯ ಪ್ರಭೆಯು ಪ್ರಸರಿತು ಅವರು ತಕ್ಷಣವೇ ಶಿರಡಿಯ ತಮ್ಮ ಮನೆಯ ಮನೆಯತ್ತ ಹೋಗಿ ತಾನು ರೂಯಿ ಗ್ರಾಮದಲ್ಲಿಯ ಶ್ರೀ ಸಾಯಿನಾಥರ ಬಳಿ ಹೋಗುತ್ತಿರುವರೆಂದು ಶ್ರೀ ಸಾಯಿಯವರು ಶಿರಡಿಗೆ ಹಿಂದಿರುಗದಲ್ಲಿ ತಾವೂ ಹಿಂದಿರುವರೆಂದು ತಮ್ಮ ಹೆಂಡತಿಗೆ ತಿಳಿಸಿ ತಕ್ಷಣವೇ ಹೊರಟರು ಇಂದಿನವರೆಗೂ ಶಿರಡಿಗೆ ದೂರದಿಂದ ಮಹಾ ಭಾ ಇಂದಿನವರೆಗೂ ಶಿರಡಿಗೆ ದೊರಕಿದ ಮಹಾಭಾಗ್ಯವು ಶಿರಡಿಯ ಬಿಟ್ಟಗಳಿಗೆ ಬಿಟ್ಟಗಳಿಗಿತೇನೋ ಎಂದು ಭಯಾಂತಕ್ ಭಯಾಂತಕ ಕೊಳ್ಳದಾದ ಆದರು ಆದರೇನು ತಾವು ಮಾತ್ರ ಸಾಯಿ ಮಹಾತ್ಮನ ಸೇವೆ ಮತ್ತು ಸಾನ್ನಿಧ್ಯವ ಎಂತಹ ಪರಿಸ್ಥಿತಿಯಲ್ಲಿಯೂ ಕಳೆದುಕೊಳ್ಳ ಇಚ್ಛಿಸಲಿಲ್ಲ ಮಹಲ್ಸಾಪತಿಯೂರು ಈ ಗ್ರಾಮಕ್ಕೆ ಸೇರುವ ಹೊತ್ತಿಗೆ ಆ ಗ್ರಾಮದ ಪ್ರವೇಶ ದ್ವ ದ್ವಾರದೊಳಗೆಯೇ ಇದ್ದ ಮಾರುತಿ ಮಂದಿರದ ಬ ಒಂದು ಮರದ ಕೆಳಗೆ ಶ್ರೀ ಸಾಯಿನಾಥರು ಕುಳಿತಿದ್ದು ಕಂಡರು ಮಹಲ್ಸಾಪತಿಯವರನ್ನು ಶ್ರೀ ಸಾಯಿ ನೋಡುತ್ತಿದ್ದಂತೆಯೇ ಉಗ್ರರಾಗಿ ತಮ್ಮ ಬಳಿ ಬರಬೇಡವೆಂದು ಹಿಂದಿರುಗಿ ಹೋಗುವೆಂದು ಕೂಗಾಡಿದರು ಮಹಲ್ಸಾಪತಿಯಾದರೂ ತಮ್ಮ ನಡಿಗೆಯ ವೇಗವನ್ನು ಕಡಿತಗೊಳಿಸಿ ಶ್ರೀ ಸಾಯಿನಾಥರ ಸಮೀಪಿಸ್ತಿರ ಸಮೀಪಿಸ್ತಿರತ್ತದೆ ಅವರ ಮೇಲೆ ಶ್ರೀ ಸಾಯಿ ಕಲ್ಲೆಸ ಕಲ್ಲೆಸೆಯಲಾರಂಭಿಸಿದರು ಕಡೆಗೆ ಮಹಲ್ಸಾಪತಿ ಎಂದಿಗಾದರೂ ನಾನು ನಿಮ್ಮ ಭಗತ್ತನೇ ಹೌದು ನೀವು ನನ್ನನ್ನು ಕೊಂದದರೂ ಸರಿಯೇ ನಿಮ್ಮ ಸನ್ನಿಧಿಯ ಬಿಡನು ಸಿರಡಿಯಲ್ಲಿ ನಿಮ್ಮನ್ನು ಬೈದವರು ನಾನು ದಂಡಿಸುವನು ನಿಮಗೆ ಬರಲು ಇಷ್ಟವಿಲ್ಲದಿದ್ದಲ್ಲಿ ನಾನು ಇಲ್ಲಿ ಇಲ್ಲಿಯೇ ನಿಮ್ಮ ಬಳಿಯೇ ಇದ್ದು ಬಿಡುವನು ನಿಮ್ಮನ್ನು ಬಿಟ್ಟು ಹೋಗನು ಈ ವಿಷಯವನ್ನು ಮನೆಯವರಿಗೂ ಸಹ ಹೇಳಿ ಬಂದಿರುವನು ಎಂದರು ಮಹಲ್ಸಾಪತಿಯವರ ಬಲವನ್ನು ನೋಡಿ ಶ್ರೀ ಸಾಯಿನಾಥರು ಕಲ್ಲೆಸುವುದು ನಿಲ್ಲಿಸಿ ನಿಲ್ಲಿಸಿದರೇನೋ ಹೌದು ಆದರೆ ಅವರಿಗೆ ತಮ್ಮ ಪಾ ಪಾದಸ್ಪರ್ಶ ಮಾಡಲು ಬಿಡಲಿಲ್ಲ ನಾನಿನ್ನೂ ಆ ಗ್ರಾಮಕ್ಕೂ ಬರನು ನೀವು ನಾ ನಾವು ಫಕಿ ಯಾವಾಗಲಾದರೂ ಎಲ್ಲಿಗಾದರೂ ಹೋಗಬಹುದು ನೀನಾದರೆ ಸಂಸಾರಿ ನೀ ನೀನು ಹೀಗೆ ಮನೆ ಬಿಟ್ಟು ನಮ್ಮ ಹಿಂದೆ ಬರಬಾರದು ನೀನು ಮನೆಗೆ ಹಿಂದಿರುಗು ಎಂದು ಒಪ್ಪಿಸಿ ನೋಡಿದರು ಶ್ರೀ ಸಾಯಿ ಶ್ರೀ ಸಾಯಿನಾಥರ ವಾಣಿಯಲ್ಲಿ ಇದ್ದ ದೃಢತೆಯ ಮನಗಂಡ ಮಹಲ್ಸಾಪತಿಯು ನಿಬ್ಬರಗಾದರು ಕಡೆಗೆ ಮಹಲ್ಸಾಪತಿ ತಮ್ಮೊಂದಿಗೆ ಶ್ರೀ ಸಾಯಿ ಬರೆದಿದ್ದರೆ ಅನ್ನಪಾನೀಯಗಳು ಮುಟ್ಟನೆ ಮುಟ್ಟನೆಂದು ಶ್ರೀ ಸಾಯಿನಾಥರ ಬಳಿಯೇ ಕುಳಿತರು ಶ್ರೀ ಸಾಯಿಯಾದರೂ ಮಹಲ್ಸಾಪತಿಯ ಮೇಲೆ ಬೈಗುಳ ಪ್ರಹಾರ ಮಾಡಿದರು ಸಮಾಧಾನ ಪಡಿಸಲು ಯತ್ನಿಸಿದರು ಹೋಗಲಿ ರೂಯಿ ಗ್ರಾಮದೊಳು ಹೋಗಿ ಊಟವನ್ನಾದರೂ ಮಾಡೆಂದು ಹೇಳಿದರು ಇವರಿಬ್ಬರ ಮಧ್ಯದ ಈ ನಾಟಕವು ಸಾಯಂಕಾಲದವರೆಗೂ ಸಾಗಿತು ಕಡೆಗೆ ಭಕ್ತನ ಮಾತೆ ಗೆದ್ದಿತು ಮತ್ತೆ ಅವರ ಶಿರಡಿಗೆ ಹಿಂತಿರುಗಿದರು ನಮ್ಮೆಲ್ಲರಿಗೂ ಶ್ರೀ ಸಾಯಿ ಮತ್ತೆ ಲಭಿಸಿದರು ನಮ್ಮೆಲ್ಲರಿಗೂ ಶಿರಡಿಯ ದರ್ಶನ ಪ್ರಾಪ್ತವಾಗುತ್ತದೆಂದರೆ ಅದು ಮಹಲ್ಸಾಪತಿಯವರಂದಲೇ ಹೌದು ಒಮ್ಮೆ ರಾತ್ರಿ ಮಸೀದಿಯಲ್ಲಿ ಅವರಿಬ್ಬರು ಶ್ರೀ ಸಾಯಿ ಮತ್ತು ಮಹಲ್ಸಾಪತಿ ಮಲಗಲೆಂದು ಮಹಲ್ಸಾಪತಿ ವಸ್ತ್ರ ವಹಾಸುತ್ತಿದ್ದಂತೆಯೇ ಬಾಬಾ ಅವರು ಇಂದು ನಾವಿಬ್ಬರೂ ಎಚ್ಚರವಾಗಿಯೇ ಇರೋಣ ಕ್ರೂರವಾದ ಆ ರೋಹಿಲ್ಲ ದೇವತೆ ನಿಗೋಜ್ ಪಾಟೀಲ್ ಹೆಂಡತಿಯ ಒಯ್ಯಬೇಕೆಂದಿರುವನು ಆಕೆಯನ್ನು ರಕ್ಷಿಸೆಂದು ಅಲ್ಲಾಹ್ನು ಪ್ರಾರ್ಥಿಸುತ್ತಿರುವೆನು ಇದಕ್ಕೆ ತಡೆಯುಂಟ ಆಗದೆ ಆಗದಂತೆಯೇ ನೋಡಿಕೋ ಎಂದರು ತ ಅನಂತರ ಮಹಲ್ಸಾಪತಿ ಅತ್ಯಂತ ಜಾಗ್ರತೆಯಿಂದ ಕಾಯಲಾರಂಭಿಸಿದರು ಅರ್ಧರಾತ್ರಿಯ ವೇಳೆಗೆ ನೇವಾಸ್ನಿಂದ ಆ ಗ್ರಾಮದ ಮಮಲತಾದಾರನು ಅವನ ಪರಿವಾರದೊಂದಿಗೆ ಶಿರಡಿ ಸೇರಿದರು ಅದೇನು ವಿಚಿತ್ರವೋ ಏನೋ ಅಂತಹ ನಡರಾತ್ರಿ ಸಮಯದಿ ಅವನು ಶ್ರೀ ಬಾಬಾ ಅವರನ್ನು ದರ್ಶಿಸಬೇಕು ಎಂದು ತನ್ನ ಜವಾನನ್ನು ಮಸೀದಿಗೆ ಕಳುಹಿಸಿದನು ಆ ಜವನ್ನಾದರೂ ಸಾಧ ಸಾಧಿಕಾಪೂರ್ವವಾಗಿ ಸಾಧಿಕಾಪೂರ್ವಕವಾಗಿ ಅಲ್ಲಿಗೆ ಬಂದು ಮಹಲ್ಸಾಪತಿ ಎಷ್ಟು ಹೇಳಿದರೂ ಕೇಳದೆ ತಮಗೆ ಆಗಲೇ ದರ್ಶನ ಮತ್ತು ಊದಿ ಪ್ರಸಾದ ಬೇಕು ಎಂದು ಮದೋನ್ಮತ್ತನಾಗಿ ಅರಸುತ್ತಿದ್ದನು ಇನ್ನೂ ಗತ್ಯಂತರವಿಲ್ಲದೆ ಅವನಿಗೆ ಬೂದಿಯನ್ನಿತ್ತು ಕಳುಹಿಸಬೇಕು ಎಂದುಕೊಂಡರು ಮಹಲ್ಸಾಪತಿ ಆದರೆ ಆಗ ನಡೆದ ಗದ್ದಲದಿಂದಲೂ ಮತ್ತು ಮಹಲ್ಸಾಪತಿ ಮಸೀದಿಯಲ್ಲಿ ನಡೆದಾಡಿದ ಸಪ್ಪಳಕ್ಕೂ ಬಾಬಾ ಅವರಿಗೆ ವಿಘ್ನ ಉಂಟಾಯಿತು ಅವರು ಕೋಪ ಕೋಪಾವಿಷ್ಟರಾಗಿ ಜೋರಾಗಿ ಬೈದು ಮಹಲ್ಸಾಪತಿ ಹಾಸಿದ ದುಪ್ಪಟಿಯ ನೆ ನೆಲದ ಮೇಲಿನಿಂದ ಎಳೆದು ಮಹಲ್ಸಾಪತಿಯ ಮೇಲೆಯೂ ಎ ಮೇಲೆ ಎಸೆದು ಅರೆ ಭಗತ್ ಈ ನೀನೆ ನಿನಗೂ ಹೆಂಡತಿ ಮಕ್ಕಳು ಇರುವವಲ್ಲವೇ ನಿಗೋಜ್ ಪಾಟೀಲ್ ಮನೆಯಲ್ಲಿ ಎಂತಹ ಪ್ರಮಾದ ಜರುಗಿತೋ ಗೊತ್ತಾ ಈ ಗದ್ದಲದಿಂದ ಅವನ ಹೆಂಡತಿಯು ಸತ್ತು ಹೋದಳು ಎಂದರು ಮಹಲ್ಸಾಪತಿಯವರಾದರೂ ಇದನ್ನು ಕೇಳುತ್ತಲೇ ಕುಸಿದರು ಮರುಕ್ಷಣವೇ ಶ್ರೀ ಸಾಯಿ ಶಾಂತರಾಗಿ ಸರಿ ನಡೆದಿದ್ದೇನೋ ಒಳ್ಳೆಯದಕ್ಕೆ ನಡೆಯಿತು ಆಕೆ ಸತ್ತು ಹೋಂದಳು ಎಂದರು ಮಹಲ್ಸಾಪತಿಯ ಮನೆಯಲ್ಲಿ ಬಡತನವು ಮಿತಿಮೀರಿದಾಗ ಅವರು ಅಪರಿ ಅಪರಿಗ್ರಹವೆಂಬ ತಮ್ಮ ನಿಯಮವನ್ನು ಬಿಟ್ಟುಬಿಡುವಂತೆ ಬಾಬಾ ಅವರು ನಿರ್ ನಿರ್ಬಂಧಿಸುತ್ತಿದ್ದರು ಒಂದು ಬಾರಿ ಅವರ ಮನೆಯಲ್ಲಿ ಎಲ್ಲರೂ ಕೆಲವು ದಿನಗಳಿಂದ ಉಪ್ ಉಪಾಸದಿದ್ದರು ಇನ್ನು ಹಾಗೆಯೇ ಮುಂದುವರೆಸದವರು ಅಸಾಧ್ಯವಾಯಿತು ಆ ದಿನ ಮಹಲ್ ಹೆಂಡತಿಯು ತನ್ನ ನಿಯಮದಂತ ನಿಯಮದಂತೆ ಶ್ರೀ ಸಾಯಿನಾಥರನ್ನು ದರ್ಶಿಸಿ ನಮಸ್ಕರಿಸದಳನು ನಮಸ್ಕರಿಸಿದಳೋ ಏನೋ ಹೌದು ಆದರೆ ತುಟಿ ಬಿಚ್ಚಿ ಒಂದು ಮಾತನ್ನು ಹೇಳಕ್ಕೆ ಹೇಳಕ್ಕೂ ಹೋಗಲಿಲ್ಲ ಹೇಳಿಕೊಳ್ಳಿಲ್ಲ ಎಲ್ಲವೂ ಶ್ರೀ ಸಾಯಿಗೆ ತಿಳಿದಿದೆ ಅಂತ ಒಂದು ಆಕೆಯ ವಿಶ್ವಾಸವಾಗಿತ್ತು ಅಷ್ಟು ಕಷ್ಟದಲ್ಲಿಯೂ ಆಕೆ ಕಿಂಚಿತ್ತೂ ಸ ಚಲಿಸಲಿಲ್ಲ ಶ್ರೀ ಸಾಯಿನಾಥರು ಅಮ್ಮ ಸ್ವಲ್ಪ ಹೊತ್ತಿನಲ್ಲಿಯೇ ನಾನು ನಿಮ್ಮ ಮನೆಗೆ ಬರುವನು ನನ್ನನ್ನು ಹಿಂದಿ ತಿರುಗಿಸಿ ಕಳಿಸಬಾರ ಎಂದು ನಿನ್ನ ಯಜಮಾನಿಗೆ ಹೇಳು ಎಂದರು ಆಕೆಗೆ ಆ ಮಾತುಗಳು ಅರ್ಥವಾಗದೆ ಆಶ್ಚರ್ಯದಿಂದ ಸರಿ ಎಂದು ತಲೆಯಾಡಿಸಿ ಮಸೀದಿಗೆ ಮನೆಗೆ ಹೋಗಿ ಮಸೀದಿ ಮನೆಗೆ ಹೋಗಿ ತನ್ನ ಗಂಡನೊಂದಿಗೆ ಈ ವಿಷಯ ಹೇಳಿದಳು ಆ ದಿನ ಹರಿ ದೀಕ್ಷಿತ್ ಅವರು ವಾಡಾದಲ್ಲಿ ಪೂಜೆ ಮಾಡಿಕೊಳ್ಳುತ್ತಿರಲು ಅವರಿಗೆ ಮಹಲ್ಸಾಪತಿಯವರ ಕುಟುಂಬಕ್ಕೆ ಏನಾದರೂ ಸಹಾಯ ಮಾಡಬೇಕಂತನಿಸಿತು ಅನಿಸಿ ಪೂಜಾ ನಂತರ ಅವರು ಹತ್ತು ರೋಗಗಳ ನೋಟುವನ್ನು ಕಾ ಕಾಗದದ ಆಚ್ಛಾದನದಲ್ಲಿ ಇಟ್ಟು ಮಸೀದಿಗೆ ತೆಗೆದುಕೊಂಡು ಬಂದು ಬಾಬಾರೊಂದಿಗೆ ಮ ಮತ್ತೇನೂ ಕೇಳಿದೆಯೇ ಸಾಯಿ ಇದನ್ನು ಕಳಿಸಿದ ಕಳಿಸುವುದೇ ಎಂದು ಕೇಳಲು ಶ್ರೀ ಸಾಯಿ ಮಾತರಾದರೂ ಒಳ್ಳೆಯದೇ ಕಳಿಸು ಎಂದರು ದೀಕ್ಷಿತರು ತಕ್ಷಣವೇ ಆ ಕವರನ್ನು ಮಹಲ್ಸಾಪತಿಯವರ ಮನೆಗೆ ಕಳುಹಿಸಿದರು ಅದನ್ನು ನೋಡುತ್ತಂತೆಯೇ ಅಂದಿನ ದಿನ ಬೆಳಿಗ್ಗೆ ಬಾಬಾ ಅವರು ತಮಗೆ ಕಳುಹಿಸಿದ ಸಂದೇಶವು ಜ್ಞಾಪಕಕ್ಕೆ ಬಂದು ಮಹಲ್ಸಾಪತಿಯವರು ಆ ಕವರನ್ನು ತೆಗೆದುಕೊಂಡರು ಅನಾಯಾಚಿತವಾಗಿ ಆಪಸ್ ಸಮಯದಿ ಬಂದ ಸಹಾಯವು ಶ್ರೀ ಸಾಯಿನಾಥರ ಪ್ರಸಾದವೇ ಎಂದು ತಿಳಿದು ಆ ಹಣದಿಂದ ಅವರ ಮನೆಯಲ್ಲಿ ಎಲ್ಲರೂ ಭೋಜನಗೈದರು ಒಂದು ದಿನ ಸಾಯಂಕಾಲ ಮಹಲ್ ಸಾಪತಿ ಮನೆಗೆ ಹೊರಡಲು ಅನುಮತಿ ಬೇಡುತ್ತಿದ್ದಂತೆಯೇ ಶ್ರೀ ಸಾಯಿನಾಥರು ಈ ದಿನ ನಿನಗಿಬ್ಬರ ಕಳ್ಳರು ಎದುರಾಗುತ್ತಾರೆ ಜಾಗೃತಿಯಾಗಿ ಇರು ಎಂದರು ಅನಂತರ ಪಕ್ಕದ ಮನೆಯ ಮನೆಯ ಬಳಿ ಒಂದು ಹಾವನ್ನು ಅವರ ಮನೆಯ ಹೊಸ್ತುಲಲ್ಲಿ ಮತ್ತೊಂದು ಹಾವನ್ನು ಕಂಡರು ಮಹಲ್ ಸಾಪತಿ ಅವುಗಳನ್ನು ಏನೂ ಮಾಡದೆಯೇ ತಪ್ಪಿಸಿಕೊಂಡು ಹೊರಟು ಹೋದರು ಹಾಗೆಯೇ ಮತ್ತೊಂದು ದಿನ ಶ್ರೀ ಸಾಯಿನಾಥರು ಶ್ರೀ ಸಾಯಿನಾಥರು ಮಹಲ್ಸಾಪತಿಯೊಂದಿಗೆ ನೀನು ಹಿಂತಿರುವಾಗ ದೀಪವನ್ನು ತೆ ತಂದುಕೊ ಮಸೀದಿಯ ಬಾಗಿಲ ಬಳಿ ಕಳ್ಳರ ಎದುರಾಗುವನು ಎಂದರು ಅನಂತರ ಶ್ರೀ ಸಾಯಿ ಹೇಳಿದಂತೆಯೇ ಮಹಲ್ಸಾಪತಿ ಕತ್ತಲಾದ ಅನಂತರ ಲಾಂತರನ್ನು ಹಿಡಿದುಕೊಂಡು ಬರುತ್ತಿರಲು ಮಸೀದಿಯ ಹೊರಬಾಗಿಲ ಬಳಿ ಒಂದು ಹಾವು ಎದುರಾಯಿತು ಅದನ್ನು ಇತರರು ನೋಡಿ ತಕ್ಷಣವೇ ಹೊಡೆದು ಕೊಂದರು ಒಂದು ದಿನ ಬಾಬಾ ಅವರು ಮಹಲ್ ಸಾಪತಿಯವರಿಗೆ ನೀನು ಎಂದಿಗೂ ಅಂಗತ್ನ ಮಲಗಬೇಡ ಎಂದರು ಕೆಲವು ದಿನಗಳ ಕಾಲ ಅವರು ಆ ನಿಯಮವು ಪಾಠಿಸಿದರು ಒಂದು ದಿನ ಮಾತ್ರ ಅವರು ಹೊಟ್ಟೆ ತುಂಬ ಉಂಡು ನೆಲದ ಮೇಲೆ ಕುಳಿತರು ಸ್ವಲ್ಪ ಹೊತ್ತಿನಲ್ಲಿಯೇ ನಿದ್ರೆ ಆವರಿಸಿ ಹಾಗೆಯೇ ನೆಲದ ಮೇಲೆ ಅಂಗತ್ನ ಒರಗಿ ಮಲಗಿಕೊಂಡರು ಆಗ ಮಹಲ್ ಸಾಪತಿಯವರಿಗೆ ಹುಚ್ಚು ಹುಚ್ಚು ಕನಸುಗಳಲ್ಲೆಷ್ಟು ಒಂದು ನಿದ್ದೆ ನಿದ್ದೆಯಲ್ಲಿಯೇ ಬಹುಳ ಬಹಳ ಹೊತ್ತು ಕನವರಿಸುತ್ತಿದ್ದರು ಅವರು ಎಚ್ಚರಗೊಂಡು ಕಾಲು ಮಡಿಸಿಕೊಳ್ಳಬೇಕಂದೇ ಪ್ರಯತ್ನಿಸುವಾಗ ಅದು ಸಾಧ್ಯವೇ ಆಗಲಿಲ್ಲ ಅವರ ಮಕ್ಕಳು ಬಂದು ಕೆಲ ಹೊತ್ತು ಮಹಲ್ಸಾಪತಿಯ ಕಾಲುಗಳು ಮಡಿಸಿದರು ಹೊರತು ಅವರು ಕಾಲುಗಳು ಅಲುಗಾಡಿಸ ಅಲುಗಾಡಿಸದರಾದರೂ ಮತ್ತೊಂದು ಬಾರಿ ಇವರಿಗೆ ಬಾಬಾ ಅವರು ಈ ದಿನ ಕಂಡೋಬಾ ಮಂದಿರದಲ್ಲಿ ಪ್ರಮಾದ ಉಂಟಾಗಲಿದೆ ಆದರೂ ಭಯವಿಲ್ಲ ನಾನಿರುವೆನು ಎಂದರು ಆ ದಿನ ಅವರು ಕಂಡೋವಾಗೆ ಪೂಜೆ ಮಾಡುತ್ತಿರಲು ಮನೆಯಲ್ಲಿ ಅವರ ಹೆಂಡತಿ ಮತ್ತು ಮಗ ಮಗಳು ಅಕ ಆಕಸ್ಮಿತವಾಗಿ ರೋಗಗ್ರಸ್ತರಾದರೆಂಬ ಸುದ್ದಿ ಮುಟ್ಟಿತ್ತು ಆದರೂ ಅವರು ವಿಚಲ ವಿಚಲ ವಿಚಲಿತರಾಗಲಿಲ್ಲ ಮಹಲ್ಸಾಪತಿಯವರು ಮಸೀದಿಯನ್ನು ಸೇರುತ್ತದಂತೆಯೇ ಸಾಯಿ ರೋಗಗಳನ್ನು ಮಂಚದಿಂದ ಕದರ ಬಾ ಕದಲಬಾರದೆಂದು ಹೇಳು ಎಂದು ಹೇಳಿದರು ಅನಂತರ ಬಾಬಾ ಅವರು ಮಸೀದಿಯಲ್ಲಿ ಸುತ್ತಾಡುತ್ತಾ ಸಟಕಾದಿಂದ ಯಾವುದೋ ಅದೃಶ್ಯ ರೂಪವನ್ನು ಬೆದರಿಸಿತು ಬಾ ನಿನ್ನ ಶಕ್ತಿ ಎಷ್ಟಿದೆ ಎಂದು ನಾನು ನೋಡುತ್ತೇನೆ ಎಂದರು ಅದೇ ಆ ರೋಗಿಗಳಿಗೆ ಬಾಬಾ ಅವರು ಕೊಟ್ಟ ಚಿಕಿತ್ಸೆ ಆ ದಿನ ವೈದ್ಯನೊಬ್ಬನು ಔಷಧವನ್ನಿತ್ತು ರೋಗಿಗಳಿಗೆ ಕೊಡೆಂದರು ಆದರೆ ಶ್ರೀ ಸಾಯಿನಾಥರು ಅದಕ್ಕೆ ಅನುಮತಿಸಿಲ್ಲ ಆದರೂ ಸ್ವಲ್ಪ ಹೊತ್ತಿನಲ್ಲಿಯೇ ಆ ಇಬ್ಬರು ಆ ಇಬ್ಬರಿಗೂ ರೋಗವು ಕಡಿಮೆಯಾಯಿತು ಸಕಾಲದಲ್ಲಿಯೇ ಮಹಾಲ್ಸಾಪತಿಯ ಹೆಣ್ಣು ಮಕ್ಕಳಿಗೆ ವಿವಾಹವಾಗಿ ಸಂಸಾರ ಜೀವನಕ್ಕೆ ತೆರಳಿದರು ಒಮ್ಮೆ ಆ ಮೂವರ ಮಾವನವರಗಳು ಒಂದು ಶುಭ ಸಂದರ್ಭದಲ್ಲಿ ಒಂದೆಡೆ ಸೇರಿ ಮಹಲ್ಸಾಪತಿಯವರನ್ನು ಬಾರೆಂದು ಹೇಳಿ ಕಳುಹಿಸಿದರು ನಿಜವಾಗಿಯೂ ಅವರು ಎಂದಿಗೂ ಮಹಲ್ಸಾಪತಿಯವರನ್ನು ತಕ್ಕ ರೀತಿಯಲ್ಲಿ ಗೌರವಿಸಲೇ ಇಲ್ಲ ಮಹಲ್ಸಾಪತಿಯವರು ಸಂತೋಷದಿಂದ ಊರಿಗೆ ಹೊರಡಲು ಅನುಮತಿ ಬೇಡಿ ಮಸೀದಿಗೆ ಬಂದು ಏನ ಏನನ್ನಾದರೂ ಹೇಳುವುದಕ್ಕೆ ಮುಂಚೆಯೇ ಬಾಬಾ ಅವರು ನೀನು ಹೋಗಿ ಬಯಸದಲ್ಲಿ ಬಯ ಬಯಸದಲ್ಲಿ ಹೋಗು ಆದರೆ ಅವರು ನಿನ್ನನ್ನು ಅವಮಾನ ಪ ಅವಮಾನ ಪಡಿಸಿ ಕಳಿಸುವರು ಎಂದರು ಆದರೆ ಹೆಣ್ಣು ಮಕ್ಕಳ ತಂದೆಯಾಗಿ ಮಹಲ್ಸಾಪತಿ ಅಲ್ಲಿಗೆ ಹೋಗುವುದು ತಪ್ಪಲಿಲ್ಲ ಇವರು ಅಲ್ಲಿಗೆ ಹೋಗುವ ವೇಳೆಗೆ ಇವರಿಗಾಗಿ ಅವರು ಯಾರು ಕಾಯ್ದ ಕಾಯ್ದದೆ ಆ ಮೂವರು ಆನಂದ ಆನಂದದಿ ಭೋಜನ ಗೈದ ಗೈದರು ಗೈದು ಕೈ ತೊಳುಕೊಳ್ಳುತ್ತಿದ್ದರು ಇವರ ಇವರನ್ನಾರೂ ಸರಿಯಾಗಿ ಮಾತನಾಡಿಸಲೂ ಇಲ್ಲ ಇದರಿಂದ ಅತ್ಯಂತ ಖಿನ್ನಮನಸ್ಕರಾಗಿ ಹಿಂದೆ ತಿರುಗಿ ಬಂದರು ಇನ್ನೊಮ್ಮೆ ರಾಮ್ ರಾಮ್ಬಾಪು ಹರ್ಡೆ ಎಂಬ ಭಕ್ತನು ಶಿರಡಿಗೆ ಆರು ಮೈಲಿ ದೂರದಲ್ಲಿದ್ದ ತನ್ನ ಸ್ವಗ್ರಾಮದಿ ಮಹಲ್ಸಾಪತಿ ಪುರಾಣ ಪ್ರವಚನೆ ಮತ್ತು ಸಂತರ್ಪಣೆ ನಡೆಯುವುದೆಂದು ಹೇಳಿ ಮಹಲ್ಸಾಪತಿಯವರನ್ನು ಆಹ್ವಾನಿಸಿದನು ಮಹಲ್ಸಾಪತಿಯವರು ಆ ಪುರಾಣ ಶ್ರವಣಕ್ಕೆ ಹೋಗಬೇಕೆಂದು ಅತ್ಯಂತ ಸಡಗರದಿ ಶ್ರೀ ಸಾಯಿನಾಥರ ಅನುಮತಿ ಕೋರಲು ಶ್ರೀ ಸಾಯಿನಾಥರು ನೀನು ಹೋಗಬೇಡ ಅಲ್ಲಿ ಹೋ ಹಡಾವುಡಿ ಆಗಿ ಹೊಡೆದಾಡಿಕೊಳ್ಳುವರು ಎಂದರು ಆದರೂ ಅವರಲ್ಲಿಗೆ ಹೋಗುವುದು ತಪ್ಪಲಿಲ್ಲ ಅಲ್ಲಿಗೆ ಹೋಗಿ ಮಹಲ್ಸಾಪತಿಯವರು ಕೂಡ ಮಹಲ್ಸಾಪತಿಯ ಪುರಾಣವ ಪಠಿಸುತ್ತಿದ್ದರು ಆ ಮನೆ ಯುವಕರು ಸಂಸ್ಕಾರ ಸಂಸ್ಕಾರಹೀನರಾದ ಒರಟಾಗಿದ್ದರು ಅವರು ತಮ್ಮ ಸ್ನೇಹಿತರೊಂದಿಗೆ ಕಲಿತು ಭೋಜನಗೈಯುವಾಗ ಅವರವರ ಮಧ್ಯ ಭಿನ್ನಾಭಿನ್ನಾಭಿಪ್ರಾಯಗಳು ಏರ್ಪಟ್ಟು ಕಡೆಗೆ ದೊ ದೊಡ್ ದೊಣ್ಣೆಗಳೊಂದಿಗೆ ಹೊಡೆದಾಡಿಕೊಂಡರು ಪುರಾಣ ಶ್ರವಣಕ್ಕಾಗಿ ಬಂದ ಭಕ್ತರೆಲ್ಲರೂ ಭಯಭೀತರಾಗಿ ಚಿಲ್ಲಾ ಆದರು ಮಹಲ್ಸಾಪತಿಯವರು ಪುರಾಣ ಪಠನವ ಮಧ್ಯದಲ್ಲೇ ನಿಲ್ಲಿಸಿ ತಿರುಗುವುದು ಅನಿವಾರ್ಯವಾಯಿತು ಎಂತಹ ಭಕ್ತನಿಗೆ ಆದರೂ ಏಮಾರುವ ಸಂದರ್ಭಗಳು ಇರುತ್ತವೆಯೋ ಏನೋ ದಿನವೂ ಮಹಲ್ಸಾಪತಿ ಒಂದು ಕುಂಟು ನಾಯಿಗೆ ಬಿಡುತ್ತಿದ್ದರು ಅದು ಅದನ್ನು ತಿಂದು ಕ ತಕ್ಷಣವೇ ಹೊರಟು ಹೋಗುತ್ತಿತ್ತು ಆದರೆ ಒಂದು ದಿನ ಅವರು ಎಷ್ಟು ತಡೆದರೂ ಹಿಂದೆ ಬರುತ್ತಲೇ ಇದ್ದರಿಂದ ಇದ್ದುದರಿಂದ ಅವರು ಕೋಲೊಂದು ತಗೊಂಡು ಎರಡು ಏಟು ಹಾಕಿದರು ಅಂದಿನ ರಾತ್ರಿ ಮಸೀದಿಯಲ್ಲಿ ಅವರು ಶ್ರೀ ಬಾಬಾರ ಪಾದಗಳ ಒತ್ತುತ್ತಿದ್ದರು ಬಾಪು ಸಾಹೇಬ್ ಜೋಗು ದಾದವ್ ಕೇಲ್ಕರು ಮೊದಲಾದವರು ಅಲ್ಲಿಯೇ ಇದ್ದರು ಆಗ ಶ್ರೀ ಬಾಬಾ ಅವರು ಅರೆ ಭಗತ್ ಈ ಗ್ರಾಮದಲ್ಲಿ ನನ್ನಂತೆಯೇ ರೋಗಗ್ರಸ್ತಾದ ನಾಯಿ ಹೊಂದಿದೆ ಅದನ್ನು ಪ್ರತಿ ಮೂರ್ಖನೂ ಹೊಡೆಯುವ ಹೊಡೆಯುವನೇ ಎಂದರು ಮಹಲ್ ಸಾಪತಿಯವರು ತಕ್ಷಣವೇ ತಮ್ಮ ತಪ್ಪನ್ನು ಗ್ರಹಿಸಿ ಪರಿತಪಿಸಿದರು ಬರಬರು ಬರಬರುತ್ತಾ ಮಹಲ್ಸಾಪತಿ ತಮ್ಮ ಮನೆಯಲ್ಲಿ ಭೋಜನ ವೇಳೆಯೇ ಬಿಟ್ಟು ಮಿಕ್ಕ ಸಮಯದೆಲ್ಲ ಬಾಬಾರವರ ಬಳಿಯೇ ಇರುತ್ತಿದ್ದರು ಅವರ ಊಟ ಆಗುತ್ತಲೇ ಬಾಬಾ ಅವರು ಅವರಿಗಾಗಿ ಹೇಳಿ ಕಳಿಸುತ್ತಿದ್ದರು ಮಹಲ್ಸಾಪತಿಯವರೇ ಬಂದು ಬಾಬಾ ಅವರಿಗೆ ಚಿಲಿಂ ಹೊತ್ತಿಸಿ ಕೊಡಬೇಕು ಮತ್ತು ಮಲಗಲು ವಸ್ತ್ರ ಹಾಸಿ ಮತ್ತೆಯನ್ನು ಸಿದ್ಧಪಡಿಸಬೇಕಾಗಿತ್ತು ಶ್ರೀ ಬಾಬಾ ಅವರು ತಮ್ಮ ಬಳಿ ಇದ್ದ ಇಟಿಗೆಯನ್ನು ಪ್ರತಿದಿನವೂ ತಮ್ಮ ತಲೆಯ ಕೆಳಗೆ ಇಟ್ಟುಕೊಂಡು ಮಲಗುತ್ತಿದ್ದರು ರಾತ್ರಿಯ ಭೋಜನ ಆದ ಬಳಿಕೆ ಮಾಧವ ಫಸ್ಲೆ ಎಂಬ ಸೇವಕನು ಆ ಇಟ್ಟಿಗೆ ಮತ್ತು ಒಂದು ಚಿಂದಿ ಬಟ್ ಬಟ್ಟೆಗಳ ಮೂಟೆಯನ್ನು ಮಹಲ್ಸಾಪತಿಯವರಿಗೆ ಕೊಡುತ್ತಿದ್ದನು ಮಹಲ್ಸಾಪತಿ ಆ ಇಟಿಕೆಯನ್ನು ಬಾಬಾ ಅವರು ತಲೆಯಿಡುವ ಜಾಗದ ಇಟ್ಟು ಅದರ ಮೇಲೆ ಆ ಹಳೆಯ ಮೂಟೆಯನ್ನು ಇರಿಸಿ ದುಪ್ಪಟ್ಟಿಯಂತೆ ಹಾಸಿ ಬಾಬಾ ಅವರಿಗೆ ಮೆತ್ತನೆ ಮೆತ್ತೆಯನ್ನು ಸಿದ್ಧಪಡಿಸುತ್ತಿದ್ದರು ಶ್ರೀ ಬಾಬಾ ಅವರು ಮಹಾಸಮಾಧಿಯ ತೆಗೆದುಕೊಳ್ಳುವ ಕೆಲವು ದಿನಗಳ ಮುಂಚೆ ಆ ಇಟ್ಟಿಗೆಯು ಮಾಧವ ಕೈಗಳಿಂದ ಜಾರಿ ಬಿದ್ದು ಒಡೆದು ಹೋಯಿತು ಅದನ್ನು ನೋಡಿದ ಶ್ರೀ ಸಾಯಿನಾಥ ಮಹಾರಾಜರು ಇದು ಏತಕ್ಕೆ ಹೊಡಿತು ಎಂದು ನಡೆದ ಸಂಗತಿಯ ಕೇಳಿ ಒಡೆದ ಒಡೆದ ಆ ಇಟ್ಟಿಗೆಯ ತಮ್ಮ ಗಲ್ಲಕ್ಕೆ ಆನಿಸಿಕೊಂಡು ಅತ್ಯಂತ ದುಃಖದಿಂದ ನನ್ನ ಜೀವನ ಸಹಚರಿ ಒಡೆದು ಹೋಯಿತು ನಿಜವಾಗಿಯೂ ಒಡೆದಿದ್ದು ಇಟ್ಟಿಗೆ ಅಲ್ಲವೂ ನನ್ನ ಪ್ರಾರಬ್ಧವೇ ಸರಿ ಎಂದರು ಅದರ ಮರುದಿನ ಬೆಳಿಗ್ಗೆಯೂ ಶ್ರೀ ಸಾಯಿಯವರು ಇನ್ನೂ ಕ ಕಳವಳದಿಂದ ಕ್ಷಣ ಕ್ಷಣವು ಆ ಒಡೆದ ಇಟ್ಟಿಗೆಯನ್ನು ಖಿನ್ನತೆಯಿಂದ ನೋಡಿಕೊಳ್ಳುತ್ತಿದ್ದರು ಎಂದಿನಂತೆ ಅವರು ಮುಖ ಮುಖವನ್ನರಳಿಸಿ ಯಾರನ್ನೂ ಅಷ್ಟಾಗಿ ನೋಡದೆ ಅಧೋವಧನಗ ಅಧೋವಧನರಾಗಿದ್ದರು ಆಗಲೇ ಕಾಕಾ ದೀಕ್ಷಿತರು ಶಿರಡಿಯ ಸೇರಿದರು ನಡೆದಿದ್ದೆಲ್ಲನ್ನು ಕೇಳಿದರು ಅನಂತರ ಶ್ರೀ ಸಾಯಿ ಮಹಾರಾಜರ ದರ್ಶಿಸಿ ಬಾಬಾ ಇಟ್ಟಿಕೆ ಒಡೆದದ್ದಾಕಿ ತಾವೇನೂ ದುಃಖದ ದುಃಖಿತರಾಗುವ ಅವಶ್ಯವೂ ಇಲ್ಲವೋ ಅದನ್ನು ಬೆಳ್ಳಿಯ ತಂತಿಯಿಂದ ಜೋಡಿಸಿ ಕೊಡುವೆನು ಎಂದರು ಬಾಬಾ ಅವರು ತಾತ್ಸಾರ ಭಾವದಿನಕ್ಕೂ ಅದನ್ನು ನೀನು ಬಂಗಾರದಿಂದ ಜೋಡಿಸಿದರೂ ಏನೂ ಪ್ರಯೋಜನ ಅದು ನನ್ನ ನಿತ್ಯ ಸಹಚರಿ ಅದು ಒಡೆದಿದ್ದು ಅಶುಭವನ್ನು ಸೂಚಿಸುತ್ತೆ ಅಂದ ಎಂದರು ಆಗ ಮಹಲ್ಸಾಪತಿಯವರು ಬಾಬಾ ಅವರು ಆ ಇಟ್ಟಿಗೆಯ ಬಗ್ಗೆಯೇ ಕಳವರಿಸುವರೆಂದು ಕೊಂಡರೆ ಹೊರತು ಮುಂಬರೆ ಮುಂಬರಲಿರುವ ಅವಸಾನ ಗಳಿಗೆಯ ಬಗೆನ ಬಗೆಗಿನ ಸೂಚನೆಯನ್ನು ಅವರು ನೀಡುತ್ತಿರವೆ ನೀಡುತ್ತಿರುವರೆಂದು ತಿಳಿದುಕೊಳ್ಳಲಾದರು ಇದಕ್ಕೂ ಮುಂಚೆ ಒಂದು ದಿನ ಮುನ್ಸಂಜೆ ಬಳಿಕೆ ಕತ್ತಲ ಆವರಿಸುತ್ತಂತೆಯೇ ಮಹಲ್ಸಾಪತಿ ಬಂದು ಚೆಲ್ಲಿಂ ಹೊತ್ತಿಸಿ ಬಾಬಾ ಅವರಿಗೆ ಕೊಟ್ಟು ಬಾಬಾ ಕತ್ತಲ ಆವರಿಸುತ್ತದೆ ಲಾಂತರನ್ನು ಬೆಳೆ ಲಾಂತರನ್ನು ಬೆಳಗಿಸಲೇ ಎಂದು ಕೇಳಿದರು ಆಗ ಬಾಬಾ ಅವರು ವಿಚಿತ್ರವಾದ ಮಾರ್ಮಿಕ ನಗುವನ್ನು ಬೀರಿ ಅರೆ ಭಗತ್ ನಿಜವಾಗಿಯೂ ಕತ್ತಲ ಆವರಿಸುತ್ತಿರುವುದು ಕೆಲವು ದಿನಗಳಲ್ಲಿಯೇ ನಾನು ಎಲ್ಲಿಗೋ ಹೋಗಲಿರುವನು ಅದರ ಅನಂತರ ನಾಲ್ಕು ವರ್ಷಗಳಿಗೆ ನೀನು ಬರಲಿದ್ದ ಬರಲಿದ್ದೀಯೇ ಎಂದರು ಆಗ ಮಹಲ್ಸಾಪತಿಗೆ ಅರ್ಥವಾಗಲಿಲ್ಲ ಅವರು ಆ ಮಾತುಗಳ ಅಷ್ಟೇನೂ ಹಚ್ಚಿಕೊಳ್ಳಲೂ ಇಲ್ಲ ಅನಂತರ ಆ ಇಟ್ಟಿಗೆ ಒಡೆದಾಗ ಹೇಳಿದ ಪ್ರಕಾರವೇ ಕೆಲವು ದಿನಗಳಲ್ಲಿಯೇ ಅಂದರೆ ಅಕ್ಟೋಬರ್ ಹದಿನೈದು ಹತ್ತೊಂಬತ್ತು ನೂರ ಹದಿನೆಂಟರಂದು ಶ್ರೀ ಸಾಯಿನಾಥರು ಮಹಾಸಮಾಧಿಯನ್ನ ಇದ್ದರು ಇಡೀ ಜೀವನವೇ ಶ್ರೀ ಸಾಯಿನವರ ಸಾಯಿಯವರ ಜ್ಯೋತಿಗಿದ್ದು ಸೇವಿಸಿದ ಕ್ಷಮಿಸಬೇಕು ಇಡೀ ಜೀವನವೇ ಶ್ರೀ ಸಾಯಿಯವರ ಜೊತೆಗಿದ್ದು ಸೇವಿಸಿದ ಮಹಲ್ ಸಾಪತಿ ಆ ವಿಘಾತವ ಸಹಿಸದಾದರು ಅಂದನಿಂದ ಹದಿಮೂರು ದಿನಗಳ ಕಾಲ ಅನ್ನಪಾನೀಯಗಳನ್ನು ಮುಟ್ಟಲಿಲ್ಲ ಶ್ರೀ ಬಾಬಾ ಅವರು ಆಗಾಗ ತಮ್ಮ ನಿರ್ಣಯ ನಿರ್ಣ ನಿರ್ಣಯದ ಬಗ್ಗೆ ಗುಪ್ತವಾಗಿತ್ತ ಸೂಚನೆಗಳೆಲ್ಲವೂ ಅವರಿಗೆ ಕ್ರಮೇಣ ಅರ್ಥವಾಗ ಅರ್ಥವಾಗ ಅರ್ಥವಾಗುತ್ತಾ ಬಂತು ಶ್ರೀ ಸಾಯಿ ಸನ್ನಿಧಿಯಲ್ಲಿ ಅವರು ಬೆಳೆಸಿಕೊಂಡ ಭಕ್ತಿ ವಿವೇಕವು ಮತ್ತೆ ಸ ಸಬಲಗೊಂಡವು ಮಹಾ ಸಮಾಧಿಯಿಂದ ಶ್ರೀ ಸಾಯಿ ಭಗವಾನರ ಇರುವಿಕೆಗೆ ಅವು ಭಂಗವೂ ಇಲ್ಲವೆಂಬ ವಿಶ್ವಾಸವೂ ಸೃ ಸುದೃಢವಾಯಿತು ನಿಜವಾಗಿಯೂ ಸಮಾಧಿಯ ಅನಂತರ ಅನುಭವಗಳು ಹಾಗೆಯೇ ಇರುವವು ಒಂದು ದಿನ ಮಹಲ್ಸಾಪತಿಯವರಿಗೆ ಖಂಡೋಬ ದೇವರು ದಿವ್ಯದರ್ಶನ ಪ್ರಸಾದಿಸಿ ಪಂಡರಾಪುರದ ವಿಠಲನನ್ನು ದರ್ಶಿಸೆಂದು ಆದೇಶಿಸಿದನು ಮನೆಯಲ್ಲಿಯ ಅನ್ನಕ್ಕೂ ಇಲ್ಲದ ತಮಗೆ ತಾವು ಅದು ಹೇಗೆ ಸಾಧ್ಯವಾದ ಆಗತ್ತೆ ಎಂಬುದು ಮಹಲ್ಸಾಪತಿಯವರಿಗೆ ಅರ್ಥವಾಗಲಿಲ್ಲ ಆದರೆ ಕೆಲವು ದಿನಗಳಲ್ಲಿಯೇ ಒಂದು ಶ್ರೀಮಂತರ ಕುಟುಂಬವು ಅವರನ್ನು ಪಂಡರಾಪುರಕ್ಕೆ ಕಳುಹಿಸಿದರು ಅಲ್ಲಿ ಜನ ಜನಜಂಗುಳಿಯು ಬಹು ಬಹುಳವಾಗಿತ್ತು ವಿಠಲ ದರ್ಶನಕ್ಕೆ ಅರ್ಚಕರು ಕೇಳಿದಷ್ಟು ಹಣವು ಅವರ ಬಲಿ ಇರಲಿಲ್ಲ ಅವರು ಆ ಜನಜಂಗುಳಿಯಲ್ಲಿ ಸಿಕ್ಕಿ ಒದ್ದಾಡುತ್ತಲಿದ್ದಾಗ ಅವರ ಮುಖದಲ್ಲಿ ಆ ಅರ್ಚಕರುಗಳಿಗೆ ಕಂಡೋಬಾ ದೇವರ ದರ್ಶನವಾಯಿತು ಅವರುಗಳು ತಕ್ಷಣವೇ ಅವರಿಗೆ ವಿಠಲ ದರ್ಶನ ಮಾಡಿಸಿದರು ಹಾಗೆಯೇ ಅವರೊಮ್ಮೆ ಕೆಲವು ಭಕ್ತರೊಂದಿಗೆ ಸೇರಿ ಜುಜೂರಿ ಯಾತ್ರೆಗೆ ಹೋಗುತ್ತಿರಲು ಪೊಲೀಸರು ಅವರುಗಳ ಪಾಸ್ಗಳು ತೋರಿಸಿ ಎಂದು ಕೇಳಿದರು ಅವರಲ್ಲಿ ಒಬ್ಬನ ಬಳಿ ಮಾತ್ರ ಆ ಪಾಸ್ ಇರಲಿಲ್ಲ ಗ್ರಾಮದ ಕುಲಕರ್ಣಿ ಯ ಬಳಿಗೆ ಒಬ್ಬರು ಹೋಗಿ ಪಾಸನ್ ಪಾಸನ್ನು ತರಬೇಕಾಯಿತು ಹಾಗೆ ಹೋದ ವ್ಯಕ್ತಿಯನ್ನು ಆ ಕುಲಕರ್ಣಿಯು ಮೊದಲು ತನ್ನ ಮನೆಯಲ್ಲಿ ಸೌದೆ ಒಡೆಯಬೇಕು ಎಂದು ಹೇಳಿ ಕೊಡಲಿಯ ಕೊಟ್ಟನು ಆ ವ್ಯಕ್ತಿಯಾದರೂ ಅದರಿಂದ ಸೌದೆಗೆ ಕೆಲವು ಬಾರಿ ಕೊಡಲಿಯ ಕೆಲವು ಬಾರಿ ಕೊಡಲಿಯ ಪೆ ಪೆಟ್ಟು ಹಾಕುತ್ತಂತೆಯೇ ಆ ಕೊಡಲಿಯ ಪಿಡಿ ಮುರಿದು ಮುರಿತು ಎರಡನೆಯ ಪಿಡಿ ಪಿಡಿನೂ ಮುರಿತು ಕೊಟ್ಟರು ಅದನ್ನು ಮುರಿತು ಹಾಗೆಯೇ ಮೂರನೆಯದು ಮುರಿತು ಅದು ಶ್ರೀ ಖಂಡೋಬಾದೇವರ ಲೀಲೆ ಎಂದು ಗುರುತಿಸಿ ಆ ಕುಲಕರ್ಣಿಯ ಪಾಸಿತ್ತು ಅವನನ್ನು ಕಳುಹಿಸಿಕೊಟ್ಟನು ಶ್ರೀ ಸಾಯಿನಾಥರು ಸಮಾಧಿಯನ್ನೈದ ನಾಲ್ಕು ವರ್ಷಗಳಿಗೆ ಅಂದರೆ ಹನ್ನೊಂದು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಭಾದ್ರಪದ ಏಕಾದಶಿಯ ಸೋಮವಾರದೆಂದು ಅಂದರೆ ಶ್ರೀ ದೇವರಿಗೆ ಪವಿತ್ರವಾದ ದಿನವೆಂದು ಮಹಲ್ಸಾಪತಿಯವರು ಪೂಜೆಯನ್ನು ಮುಗಿಸಿ ಮನೆಯವರೊಂದಿಗೆ ಈ ದಿನ ನಡೆಯಬೇಕಾದ ನಮ್ಮ ತಂದೆಯವರ ಶ್ರಾದ್ದವನ್ನು ಬೇಗನೆ ಪೂರ್ಣಗೊಳಿಸಿರಿ ನಾನು ಸಹಿತ ಈ ದಿನವೇ ಸ್ವರ್ಗಕ್ಕೆ ಹೊರಟು ಹೋಗುವನು ಎಂದರು ತೊರೆಯಾಗಿ ಆ ಲಕ್ಷ್ಮಣ್ ಮಾಮ ಬಂದು ಶ್ರಾದ್ದ ಕಲಾಪಗಳನ್ನು ಪೂರ್ಣಗೊಳಿಸಿದರು ಭೋಜನಕ್ಕಾಗಿ ಭೋಜನವಾಗಿ ತಾಂಬೂಲ ಹಾಕಿಕೊಂಡ ಬಳಿಕೆ ಮಹಲ್ಸಾಪತಿಯವರು ಬಾಬಾ ರಿತ್ತ ದರ್ಸಿ ಧರಿಸಿ ಅಲ್ಲಿ ಸೇರಿದ್ದ ಬಾಲಾಗುರವ್ ರಾಮಚಂದ್ರ ಪಾಟೀಲ್ ರಾಮಚಂದ್ರ ಪಾಟೀಲ್ ತೋತೆ ಮಾ ಮೊದಲಾದವರಿಗೆ ಜಪಿ ಜಪಿಸಿರೆಂದು ಹೇಳಿ ತಮ್ಮ ಮಗನಾದ ಮಾರ್ಥಾಂಡ್ನೊಂದಿಗೆ ಉತ್ತಮವಾದ ಭಕ್ತಿ ಮಾರ್ಗದ ಮುನ್ನಡೆ ಎಂದು ಹೇಳಿ ರಾಮ ಎಂದು ಪ್ರಾಣ ತ್ಯಜಿಸಿದರು ಸರಿಯಾಗಿ ಶ್ರೀ ಸಾಯಿನಾಥರು ಹೇಳಿದಂತೆಯೇ ನಾಲ್ಕು ವರ್ಷಗಳ ಅನಂತರ ಶ್ರೀ ಸಾಯಿನಾಥರನ್ನು ಅನುಸರಿಸಿ ಶ್ರೀ ಖಂಡೋಪ ದೇವರಿಗೆ ಪ್ರಿಯವಾದ ಸೋಮವಾರ ದಿನ ಎಲ್ಲರಿಗೂ ಪವಿತ್ರವಾದ ಏಕಾದಶಿ ದಿನ ಎಂದು ಶ್ರೀ ಸಾಯಿನಾಥರನ್ನು ಅನುಸರಿಸಿ ಶ್ರೀ ಸಾಯಿ ಭಗವಾನರ ದಿವ್ಯ ಪಾದ ಪಾದಾರವಿಂದಗಳಲ್ಲಿ ಮಹಲ್ಸಾಪತಿಯವರು ಐಕ್ಯವಾದರು ಆದರೇನು ಶ್ರೀ ಸಾಯಿನಾಥರನ್ನು ಮೊಟ್ಟಮೊದಲು ಗುರುತಿಸಿ ಎಲ್ಲರಿಗೂ ತಿಳಿಸಿದವರು ಸಾಯಿ ಎಂದು ಅವರಿಗೆ ನಾಮಕರಣ ಮಾಡಿದವರು ಶ್ರೀ ಸಾಯಿಯವರನ್ನು ಪೂಜಿಸಲು ಆರಂಭಿಸಿದವರು ಮಸೀದಿಯ ಜೀರ್ಣೋದ್ಧಾರಕ್ಕೆ ಶ್ರೀ ಸಾಯಿಯವರ ಸಮ್ಮತಿ ಪಡೆದದ್ದು ಪಡೆದದ್ದು ಅವರೇ ಹೌದು ಶ್ರೀ ಬಾಬಾ ಅವರು ಎಪ್ಪತ್ತೆರಡು ಗಂಟೆಗಳ ಕಾಲ ಶರೀರವನ್ನು ತ್ಯಜಿಸಿದ್ದಾಗ ಆಗ್ ಅಗ್ನರು ಅವರನ್ನು ಸಮಾಧಿ ಮಾಡದಂತೆ ಕಾಪಾಡ ಮಾಡದಂತೆ ಕಾಪಾಡಿದವರು ಶಿರಡಿಯ ಬಿಟ್ಟು ಹೋದ ಶ್ರೀ ಸಾಯಿನಾಥರ ತಮ್ಮ ತಪಸ್ಸಿನಿಂದ ಮೆಚ್ಚಿಸಿ ಮತ್ತೆ ಅವರ ಸನ್ನಿಧಿಯಾದ ಶಿರಡಿಗೂ ನಮಗೂ ಶಾಶ್ವತವಾಗಿ ಪ್ರಾಪ್ತವಾಗುವಂತೆ ಮಾಡಿದವರೂ ಮಹಲ್ಸಾಪತಿಯೇ ಹಾಗೆಯೇ ಶ್ರೀ ಸಾಯಿನಾಥರ ಮಹಾನ್ ನಿರ್ಣಯ ನಿರ್ಣಾ ಆದಾಗ ಮಹಾ ಆದಾಗ ಅವರ ದೇಹವನ್ನು ಸಮಾಧಿ ಮಾಡುವುದರಲ್ಲಿ ಎರಡು ಪಕ್ಷಗಳ ಪಕ್ಷಗಳವರನ್ನು ಸಮನ್ವಯ ಪಡಿಸಿದವರೂ ಅವರೇ ಸರಿ ಆದ್ದರಿಂದಲೇ ಶ್ರೀ ಸಾಯಿ ಅವರಿಗೆ ತಮ್ಮ ಪಾದುಕಾ ದ್ವಯ ಕಫಿನಿ ಮೂರು ರೂಪಾಯಿ ನಾಣ್ಯಗಳು ಮತ್ತು ಒಂದು ಬೆತ್ತವನ್ನು ತಮ್ಮ ಅನುಗ್ರಹವಾಗು ಅನುಗ್ರಹ ಹಾಗೂ ತಮ್ಮ ಚಿರಕಾಲ ಸಾನ್ನಿಧ್ಯ ಸಂಕೇತವಾಗಿಯೂ ಮಹಲ್ಸಾಪತಿಗೆ ಪ್ರಸಾದಿಸಿದರು ಈ ಪವಿತ್ರವಾದ ವಸ್ತುಗಳು ಮಹಲ್ಸಾಪತಿಯ ಮನೆಯಲ್ಲಿ ಅವರ ಸಮಾಧಿ ಮೇಲೆಯೇ ವಿರಾಜಿಸುತ್ತಿಲಿವೆ ಊರ ಹೊರಗಿನ ಶ್ರೀ ದೇವರ ಆಲಯ ಮತ್ತು ಊರ ಕೊನೆಯ ಶ್ರೀ ಸಾಯಿ ಮಂದಿರದಂತೆಯೇ ನಮ್ಮಗಳ ಹೃದಯದೇ ಅವರಿಬ್ಬರೂ ಸದಾ ಸರ್ವದಾ ಒಟ್ಟೆಯಾಗೆ ಇರುವರು ಶ್ರೀ ಸಾಯಿನಾಥಾರ್ಪಣಮಸ್ತು ಶುಭಂಭವತ್ತು ಜೈ ಸಾಯಿ ಮಾಸ್ಟರ್